ಬೇರೆ ಮಗ್ಗಲುಗಳನ್ನು ನಾವು ಮುಟ್ತಾ ಅದರೊಳಗೆ ಮೌಢ್ಯ ಮೂಢನಂಬಿಕೆ ಇತ್ಯಾದಿಗಳನ್ನೆಲ್ಲ ಸೇರಿಸಿಕೊಂಡು ಫುಲ್ ತಲೆಬಿಸಿ ಮಾಡ್ಕೊಂಡಿದ್ದೀವಿ ಈ ತಲೆಬಿಸಿಯಲ್ಲಿ ಈ ತಲೆಬಿಸಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಅಶ್ವಿನಿ ಬಿ ದೇಸಾಯಿ ಅವರಿದ್ದಾರೆ ಯಾಕೆ ಅವರು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ವಿಷಯ ವಿಜ್ಞಾನ ಮತ್ತು ಭಾಷೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ಮಧುರ ಕಠಿಣ ಭಾಷೆಯ ಹೇಳಲಿಕ್ಕೆ ಬಾರಿ ಸಂಸ್ಕೃತಿ ಭಾಷೆ ಸಾಹಿತ್ಯ ಅಂತ ಹೇಳಿದ್ಕೊಳ್ಳೆ ನಮ್ಮ ಮನಸ್ಸು ಅರಳುತ್ತದೆ. ಆ ಅರಳಿಸುವಂಥ ಕೆಲಸಕ್ಕೆ ಡಾಕ್ಟರ್ ಅಶ್ವಿನಿ ಬಿ ದೇಸಾಯಿ ಅವರಿದ್ದಾರೆ. ಅರಳಿಸ್ತದೆ ಅಂತ ಹೇಳಿದ್ರೆ ಅದು ಅರಳಿಸ್ತದೆ, ಆದರೆ ಅರಳಿದ್ದು ನಿಮಗೆ ಗೊತ್ತಾಗಬಾರ್ದು. ಹಾಗೆ ಅದನ್ನು ಅಂದರೆ ನಿಮ್ಮೊಳಗೆ ಒಂದು ವಿಚಾರವನ್ನು ಮತ್ತೆ ಪ್ರಚೋದಿಸ್ತದೆ. ಅಂಥ ಪ್ರಚೋದನೆಗೆ ಡಾಕ್ಟರ್ ಅಶ್ವಿನಿ ಬಿ ದೇಸಾಯಿ ಅವರಿದ್ದಾರೆ. ಅಶ್ವಿನಿ ಬಿ ದೇಸಾಯಿ ಅವರು ಮೂಲತಃ ಧಾರವಾಡದವರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಎಮ್ ಎ ಇನ್ ಇಂಗ್ಲೀಷ್ ಮಾಡಿದ್ದಾರೆ. ಎಮ್ ಎ ಇನ್ ಇಂಗ್ಲೀಷ್ ಮಾಡಿಕೊಂಡು ಮತ್ತು ತುಮಕೂರು ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ. ಈಗ ಸೆಸ್, ನಾನು ನಿನ್ನೆ ಸರ್ ಪರಿಚಯ ಮಾಡುವಾಗ ಹೇಳಿದ್ದೇನೆ, ಸೆಸ್ ಅಂದರೆ ಸೆಂಟರ್ ಫಾರ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಅನ್ನುವಂಥ ಸಂಸ್ಥೆ. ಸರ್ ಅದರಲ್ಲೇ, ಚೈತ್ರ ಅವರು ಅದರಲ್ಲೇ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಜೊತೆಗೆ ಕೆಲಸ ಮಾಡುವಂಥವರು ಡಾಕ್ಟರ್ ಅಶ್ವಿನಿ ಬಿ ದೇಸಾಯಿ ಅವರು. ಇವರ ಆಸಕ್ತಿಯ ಹರವು ಕೂಡ ತುಂಬ ವಿಶಾಲವಾಗಿದೆ. ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ, ಯಾಕಂದರೆ ಇಂಗ್ಲೀಷ್ ಲಿಟ್ರೇಚರ್ ಓದಿದ್ದಾರೆ. ಹೀಗಾಗಿ ಕನ್ನಡದವರು ಇಂಗ್ಲೀಷು ಕನ್ನಡ ಭಾಷೆಗಳ ಎರಡೂ ಸಾಹಿತ್ಯದ ಬಗ್ಗೆ ಅವರಿಗೆ ಆಸಕ್ತಿ ಇದೆ. ರಾಜಕೀಯದ ಬಗ್ಗೆ ಆಸಕ್ತಿ ಇದೆ. ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ಸ್ಗಳ ಬಗ್ಗೆ, ಏನೇನು ಅಭಿವೃದ್ಧಿ ಕಾರ್ಯಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಆಸಕ್ತಿ ಇದೆ. ಅದರ ಜೊತೆಗೆ ಸೈನ್ಸ್ ಫಿಕ್ಷನ್, ಬಹುಶಃ ಅದೊಂದು ಪ್ರಕಾರ ನಾವು ಕಳೆದುಕೊಳ್ತಾ ಇದ್ದೇವೆ ಕನ್ನಡದಲ್ಲಿ. ತುಂಬ ಮೊದಲು ತುಂಬ ಚೆನ್ನಾಗಿತ್ತು ಅನ್ನೋದು, ಈಗ ಸ್ವಲ್ಪ ಸೈನ್ಸ್ ಫಿಕ್ಷನ್ಸ್ ಕನ್ನಡದಲ್ಲಿ ಕಡಿಮೆ ಆಗ್ತಿದೆ. ಅಂಥದ್ದೊಂದು ಸೈನ್ಸ್ ಫಿಕ್ಷನ್ ಬಗ್ಗೆ ಅವರಿಗೆ ಆಸಕ್ತಿ ಇದೆ. ಹೀಗಾಗಿ ಅಂತಹ ಬೇರೆ ಬೇರೆ ವಿಷಯಗಳ ಆಸಕ್ತಿ ಇರುವಂಥ ಡಾಕ್ಟರ್ ಅಶ್ವಿನಿ ಬಿ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವಿಜ್ಞಾನ ಮತ್ತು ಭಾಷೆ ಸಾಹಿತ್ಯ ಸಂಸ್ಕೃತಿ ಈ ಕುರಿತು ನಿಮ್ಮ ಜೊತೆಗೆ ಮಾತನಾಡ್ತಾರೆ. ಅದೃಷ್ಟನೋ ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಮತ್ತು ಸರ್ ಹೇಳಿದ್ದಾರೆ ಸ್ವಲ್ಪ ಲೈಟ್ ಆಗಿರುತ್ತೆ ಅಂತ, ಸೊ ನಿದ್ದೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಸಿಕ್ಕಾಪಟ್ಟೆ ಫಂಡಮೆಂಟಲ್ ಪ್ರಶ್ನೆಗೆ ಹೋಗೋಣ. ಈಗ ಇಲ್ಲಿ ಯಾಕೆ ಬಂದಿದ್ದೀರಾ ಅನ್ನೋ ಒಂದು ಪ್ರಶ್ನೆಗೆ ಹೋಗೋಣ. ಸೊ ಒಂದು ಪ್ರಶ್ನೆ ಕೇಳ್ತೀನಿ, ಈಗ ವಿಜ್ಞಾನ ಸಾಹಿತ್ಯ ನಡೀತಾ ಇದೆ, ವಿಜ್ಞಾನ ಸಾಹಿತ್ಯ ಅಂದರೆ ನಿಮ್ಮ ಪ್ರಕಾರ ಏನು? ನಿಮ್ಮ ಪ್ರಕಾರ ಇದನ್ನು ಹೇಳ್ಬೋದು, ನಿಮ್ಮ ಪ್ರಕಾರ ಹೇಳ್ಬೋದು ಯಾರು ಬೇಕಾದರೂ. ವಿಜ್ಞಾನದ ಪರಿಕಲ್ಪನೆಗಳನ್ನು ರಸವತ್ತಾಗಿ ಮತ್ತು ರಸಸ್ಪರ್ಶ ನೀಡುವುದ್ರ ಮೂಲಕ ಜನರಿಗೆ ಪ್ರಿಯವಾಗುವಂತೆ ಮಾಡುವಂಥ ಒಂದು ಅವಕಾಶ ಅಂತ ಹೇಳಿದರೆ ಅದು ವಿಜ್ಞಾನ ಸಾಹಿತ್ಯ ಅಂತ ಅನಿಸ್ತು. ಸೊ ವಿಜ್ಞಾನದ ಬಗ್ಗೆ ನಿಮಗೆ ಪ್ರೀತಿ ಬರಬೇಕು, ಆ ರೀತಿ ಮಾತಾಡ. ವಿಜ್ಞಾನ ಅಂದರೆ ಬರೀ ಅಂಕಿ ಅಂಶ ಡಾಟಾ ಅಲ್ಲ, ಪ್ರಯೋಗಗಳಲ್ಲ, ಅದು ಜನರಿಗೆ ರಸವತ್ತಾಗಿ ಹೋಗಬೇಕಾಗಿದೆ. ಆ ಮಾಧ್ಯಮ ವಿಜ್ಞಾನ ಸಾಹಿತ್ಯ ಅಂತ ಹೇಳಿದೆ. ಮತ್ತೆ ಬೇರೆ ಹೆಣ್ಮಕ್ಳು ಯಾರು ಏನು ರೆಪ್ರೆಸೆಂಟೇಷನ್ ಏನಿಲ್ಲ ವಿಜ್ಞಾನ ಅಂದ್ರೆ ಅತ್ಯಂತ ಏನೋ ಅಕ್ಯುರೇಟ್ ಆಗಿರೋ ಇದು ಎಕ್ಸ್ಪ್ಲನೇಷನ್. ಈಗ ವಿಜ್ಞಾನ ಸಾಹಿತ್ಯ ಪ್ರಕಾರಗಳು ಯಾವ್ಯಾವ್ದನ್ನ ನೀವು ಓದಿದ್ದೀರಾ, ಅಥವಾ ಯಾವ್ದಾದ್ರು ಹೆಸರಿಸ್ಬೋದಾ? ಫಿಕ್ಷನ್ನು, ಬರವಣಿಗೆ, ಯಾವ್ದಾದ್ರು ಫೇಮಸ್ ಸೈನ್ಸ್ ಫಿಕ್ಷನ್, ಇಂಗ್ಲಿಷ್ ಇರ್ಬೋದು, ಕನ್ನಡ ಇರ್ಬೋದು. ಇಂಗ್ಲೀಷ್ನಲ್ಲಿ ಸೈನ್ಸ್ ಫಿಕ್ಷನ್ ತುಂಬ ಫೇಮಸ್. ಇಂಗ್ಲೀಷ್ನಲ್ಲಿ ಯಾರ್ಯಾರು ಓದಿದ್ದೀರಾ ಸೈನ್ಸ್ ಫಿಕ್ಷನ್, ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್? ಆಲ್ಕೆಮಿಸ್ಟ್, ಓಕೆ. ಟೈಮ್ ಮೆಷಿನ್ ಓದಿದ್ದೀರಾ? ಓದಿಲ್ಲ.
ಸೊ ಡ್ಯಾನ್ ಬ್ರೌನ್ ಓದಿಲ್ಲ, ಫ್ರಾಂಕ್ ಇನ್ಸ್ಟೀನ್, ಎಚ್ ಜಿ ವೆಲ್ಸ್ದು, ಮೇರಿ ಶೆಲ್ಲಿ. ಸೊ ಕನ್ನಡದಲ್ಲಿ ಕರ್ವಾಲೋಯವರು ಹೇಳಿದ್ರು, ಯಾನ ಅಂತ ಭೈರಪ್ಪ ಬರೆದಿದ್ದಾರೆ, ಏನೋ ಆಸ್ಟ್ರೋನಾಮಿಕಲ್ ಜರ್ನಿ ಓದಿಲ್ಲ ಅದನ್ನ, ಜರ್ನಿ ಇದೆ ಅಂತ ಬರೆದಿದ್ದಾರೆ. ಬಟ್ ಅವ್ರು ಹೇಳ್ತಾರೆ ಇದು ಸೈನ್ಸ್ ಫಿಕ್ಷನ್ ಅಲ್ಲ ಅಂತ, ಬಟ್ ಎಲ್ಲ ಜನ ಹೇಳ್ತಾರೆ ಇದು ಸೈನ್ಸ್ ಫಿಕ್ಷನ್ನೇ ಅಂತ. ಸೊ ಇನ್ಯಾರು ಇದು ಗೊತ್ತಾ ಕನ್ನಡದಲ್ಲಿ ಈ ಥರ ಸೈನ್ಸ್ ಫಿಕ್ಷನ್ ಬರೆಯೋರು? ಹೂಸ್ನೂರು ಭಟ್. ಹಾಂ, ಅವರಂದರೆ ತುಂಬ ಹಳಬ್ರು, ಈಗ ಹೊಸದಾಗಿ ಒಂದಿಬ್ಬರು ಬರೀತಿದ್ದಾರೆ. ಹಾಂ, ಓಕೆ, ಅವರು ಕನ್ನಡದ ಡ್ಯಾನ್ ಬ್ರೌನ್ ಅಂತ ಹೇಳ್ತಾರೆ. ಎಲ್ಲ ವಸುದೇಂದ್ರ ಸೈನ್ಸ್ ಫಿಕ್ಷನ್ ಬರೆದಿಲ್ಲ ಅನ್ಸುತ್ತೆ. ಹಾಂ, ಟಿ ಜಿ ಶ್ರೀನಿಧಿ ಅವ್ರು ಬರ್ತಾರೆ. ಹಾಂ, ಅಂದರೆ ಅವರು ಫಿಕ್ಷನ್ ಬರೆದಿಲ್ಲ ಅನಿಸುತ್ತೆ. ಹಾಂ, ಬಿ ಜಿ ಎಲ್ ಸ್ವಾಮಿ. ಸೊ ಪದ್ಯಗಳ ಹೆಸರು ಬೇಡ, ಬಟ್ ನಿಮ್ಗೆ ಗೊತ್ತಿರುತ್ತೆ ಪರಿಸರದ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿನ ಬರೀತಾರೆ. ಆಮೇಲೆ ಮೊಬೈಲ್ ಎಂಥ ವಂಡರ್ಫುಲ್ ಇದು ಒಂದು ವಸ್ತು ಅಂತ ಬರೀತಾರೆ, ಹೊಸ ತಂತ್ರಜ್ಞಾನದ ಬಗ್ಗೆ ಎಲ್ಲ ಬರೆದಿರ್ತಾರೆ. ಸೊ ಇದೆಲ್ಲ ಒಂದು ವಿಜ್ಞಾನ ಸಾಹಿತ್ಯದ ಪ್ರಕಾರಗಳು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ವಿಜ್ಞಾನ ಇವ್ರು ಹೇಳಿದ್ರಲ್ಲ ವಿಜ್ಞಾನ ತಲುಪಿಸೋದು ಇದು ಅಂತ. ನಾವು ನೋಡಿದ್ದೀವಿ ನಮ್ಮ ಊರುಗಳಲ್ಲಿ ಹೊಸ ವಿಷಯಗಳು, ಹೊಸ ವೈಜ್ಞಾನಿಕ ಇದೆ, ಯಾವುದು ವ್ಯಾಕ್ಸಿನ್ಸ್ ಬರಲಿ ಅಥವಾ ಇನ್ನೇನಾದರೂ ಒಂದು ಬರಲಿ, ಆವಾಗ ಸ್ಟ್ರೀಟ್ ಪ್ಲೇಸ್ ಮಾಡ್ತಾರೆ ಜನ ಹೊರಗಡೆ, ನೋಡಿರ್ಬೋದು ಬೀದಿ ನಾಟಕಗಳು ನೋಡಿರ್ಬೋದು. ಸೊ ಈ ಜಾಗೃತಿ ಮೂಡಿಸೋಕೆ ಇದೊಂದು ವಿಧಾನ, ವಿಜ್ಞಾನವನ್ನು ಜನರಿಗೆ ತಲುಪ್ಸೋಕ್ಕೆ ಇದೊಂದು ವಿಧಾನ. ನಾನು ಇನ್ನೊಂದು ಪ್ರಕಾರ ನೋಡಿದ್ದೀನಿ, ರಂಗಶಂಕರ ಅಂತಿದೆ ಬೆಂಗಳೂರಲ್ಲಿ, ಗೊತ್ತಿರ್ಬೋದು ನಿಮಗೆಲ್ಲ. ಸೊ ಅಲ್ಲಿ ಪ್ರಕಾಶ್ ಬೆಳವಾಡಿ ಅಂತ ಒಬ್ಬರು ಫಿಲ್ಮ್ ಮೇಕರ್ ಇದ್ದಾರೆ, ಅವರು ಥಿಯೇಟ್ರಲ್ಲೂ ತುಂಬ ಆ್ಯಕ್ಟಿವ್ ಇದ್ದಾರೆ. ಅವರು ಒಂದು ನಾಟಕ ಮಾಡಿಸಿದ್ರು ಅಲ್ಲಿ, ಕೋಪನ್ ಹೇಗನ್ ಅಂಥೇಳಿ. ಆ ಕೋಪನ್ ಹೇಗನ್ ಏನು ಅಂದರೆ, ಇಂಗ್ಲೀಷ್ ರೈಟರ್ ಅದನ್ನು ಬರೆದಿರೋದು, ಪ್ಲೇ ರೈಟ್ ಬರೆದಿರೋದು ಅದನ್ನು. ಅದರಲ್ಲಿ ಇಬ್ಬರು ಸೈಂಟಿಸ್ಟು, ಹಿಸನ್ಬರ್ಗ್ ಮತ್ತು ಬೋಹರ್ ಅಂಥೇಳಿ ಇಬ್ಬರು ಫಿಸಿಸಿಸ್ಟ್ಗಳು, ಒಂದು ಯಾವುದೋ ಒಂದು ಕಾಂಟೆಕ್ಸ್ಟಲ್ಲಿ ಕೂತ್ಕೊಂಡು ಮಾತಾಡಿದ್ರ ಬಗ್ಗೆ ಒಂದು ನಾಟಕ. ಸೊ ಅದು ಆ ನಾಟಕ ಬಹುಶಃ ಎರಡೋ ಮೂರೋ ದಿನವೂ ನಡೀಲಿಲ್ಲ, ಅದು ಅಂದರೆ ಏನೂ ಇದಾಗಲಿಲ್ಲ, ಎಫೆಕ್ಟಿವ್ ಆಗಲಿಲ್ಲ. ಬಟ್ ಎನಿವೇ ಈ ಥರದ್ದು ಪ್ರಯೋಗಗಳನ್ನು ಮಾಡಿದ್ದಾರೆ. ಸೊ ಇದು ಇವಿಷ್ಟನ್ನು ನಾನು ಹೇಳಬೇಕಾದ್ರೆ, ಕನ್ನಡದಲ್ಲಿ ಗಣೇಶ್ ಅಯ್ಯನವರು ಒಂದಿಷ್ಟು ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ಒಂದಿಷ್ಟು ಸೈನ್ಸ್ ಫಿಕ್ಷನ್ಗಳಿವೆ, ಈ ಥರ ಬೀದಿ ನಾಟಕಗಳನ್ನು ಮಾಡ್ತಾರೆ. ಈ ಕೋಪನ್ ಹೇಗನ್ ಥರ ಇದನ್ನು ಸ್ವಲ್ಪ ಎಲೆಟ್ ಅಂದರೆ ಸ್ವಲ್ಪ ಮೇಲೆ ಒಳ್ಳೆ ಟೇಸ್ಟ್ ಇರೋರು ಅಂತ ಆ ಥರ ನಾಟಕಗಳನ್ನೆಲ್ಲ ಮಾಡ್ತಾರೆ. ಬಟ್ ಒಂದು ನಮಗೆಲ್ಲ ಗೊತ್ತಿದೆ, ನಿಮಗೂ ಹಾಗೆ ಅನಿಸಿರ್ಬೋದು, ನನಗೂ ಅನಿಸುತ್ತೆ ಏನು ಅಂತಂದರೆ, ಇವು ತುಂಬ ಸತಿ ರೀಚ್ ಆಗಲ್ಲ ಜನರಿಗೆ ಅಂತ. ಹಾಗೆ ಅನಿಸುತ್ತಾ ನಿಮಗೆ ಈ ಥರ ವೈಜ್ಞಾನಿಕ ಸಾಹಿತ್ಯ ರೀಚ್ ಆಗುತ್ತೆ ಅಂತ ಅನಿಸುತ್ತಾ ಅಥವಾ ಅನಿಸಲ್ವಾ? ಅಂದರೆ ವೈಡ್ ರೀಚ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ. ತುಂಬ ಇಲ್ಲ, ತುಂಬ ಕಷ್ಟ ಇದೆ. ಹಾಂ, ಯಾರೋ ಒಂದಷ್ಟು ಜನ ಅದು ರೀಚ್ ಔಟ್ ಆಗುತ್ತೆ. ಆದರೆ ಇದಕ್ಕೊಂದು ಇದನ್ನು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ, ಹಿಂದೂ ಪತ್ರಿಕೆ ಇದೆ, ಹಿಂದೂ ಪತ್ರಿಕೆಯಲ್ಲಿ ರೆಗ್ಯುಲರ್ ಆಗಿ ವೀಕ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಸಪ್ಲಿಮೆಂಟ್ ಬರುತ್ತೆ, ಇನ್ನು ಬೇರೆ ಬೇರೆ ಪೇಪರಲ್ಲೂ ಬರುತ್ತೆ. ಅದಕ್ಕೆ ಜನ ಕಾಯ್ತಾರೆ, ಅದನ್ನು ಓದ್ತಾರೆ, ಆ ಬರವಣಿಗೆ ರೀಚ್ ಆಗುತ್ತೆ ಜನಕ್ಕೆ. ಫಾರ್ ಎಕ್ಸಾಂಪಲ್, ಈ NDTVನವರು ಅಥವಾ ಈ ಬೇರೆ ಚಾನೆಲ್ನವರು ನ್ಯೂ ಗ್ಯಾಜೆಟ್ಸು, ನ್ಯೂ ಟೆಕ್ನಾಲಜಿ ಇದ್ರ ಬಗ್ಗೆ ಎಲ್ಲ ಸ್ಪೆಷಲ್ ಇದನ್ನು ಏನು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ. ಸಿಕ್ಕಾಪಟ್ಟೆ ವ್ಯೂವರ್ಶಿಪ್ ಇದೆ ಅದಕ್ಕೆ, ಕಾರ್ ಬಗ್ಗೆ ಮಾಡ್ತಾರೆ, ಬೇರೆ ಟೆಕ್ನಾಲಜಿ ಬಗ್ಗೆ ಮಾಡ್ತಾರೆ ಅದಕ್ಕೆಲ್ಲ. ಸೊ ಏನು ಸಮಸ್ಯೆ ಇದು ರೀಚ್ ಆಗದೇ ಇರೋದಕ್ಕೆ? ವಾಟ್ ಈಸ್ ದಿ ಆ್ಯಕ್ಚುಯಲ್ ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್ ಏನು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು ನನಗೆ ಈ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ. ಸೊ ನಾನೊಂದು 4-5 ಟಾಪಿಕ್ ಹೇಳ್ತೀನಿ, ನೀವೇ ವಾಲಂಟರಿ ಆಗಿ ಈ ವಿಷಯದ ಬಗ್ಗೆ 1-2-3 ನಿಮಿಷ ಮಾತಾಡಬೇಕು, ಆಗ್ಬೋದಾ? ಇನ್ನೊಂದು 5-6 ಶಬ್ದ ಜಾಸ್ತಿ ಇರ್ಬೋದು, ನಾನು ಇಂಗ್ಲಿಷ್ ಭಾಷಾಂತರ ಮಾಡಿರ್ಬೋದು. ಸೈಂಟಿಫಿಕ್ ಟಚ್, ಡಯಟ್, ನ್ಯೂಟ್ರಿಷನ್, ವೆಜಿಟೇಬಲ್ ಅದು ಪಲ್ಲೆ ಅಂತ ಹೇಳಿದ್ರು, ಬಟ್ ಹಿಂಗೆ ವೆಜಿಟೇಬಲ್ ಅಂತ ಯೂಸ್ ಮಾಡ್ತೀವಿ ನಾವು.
ಓಕೆ, ಹೀಗೆ ಮಿಕ್ಸರು, ಕುಕ್ಕರು, ಸ್ಟೋವ್, ಗ್ಯಾಸ್, ಶಿಫ್ಟಿಂಗ್ ಕಲ್ಟಿವೇಷನ್ನು, ಸಿವಿಲೈಸೇಷನ್ನು, ಪ್ರೋಗ್ರೆಸ್ಸು, ಮಾಡರ್ನ್ ಅಗ್ರಿಕಲ್ಚರ್, ಇಲ್ಲಿ ಕಂಪ್ಯೂಟರ್ ಬಂದ್ರಂತೂ ನಮಗೆ ಯಾವುದೇ ಕನ್ನಡ ಶಬ್ದ ಸಿಗಲ್ಲ, ನ್ಯಾಚುರಲಿ ಸಿಗಲ್ಲ. ಇದರಲ್ಲಿ ಯಾವುದು ಕಂಪ್ಯೂಟರು, ಮೆಮೊರಿ, ಸಿ ಪಿ ಯು, ಇಂಟರ್ನೆಟ್ಟು, ಚಿಪ್ ಸೆಟ್ಟು ಇದೆಲ್ಲ. ನಿಮ್ಮ ಮನೆಗಳಿಗೆ ಹೋದರೆ, ಮನೆಯಲ್ಲಿ ನಿಮ್ಮ ಅಜ್ಜಿ ಇರ್ಬೋದು ಅಥವಾ ವಯಸ್ಸಾದವ್ರು ಇರ್ಬೋದು, ಅವರಿಗೆ ನೀವು ಮಾತಾಡ ಕಂಪ್ಯೂಟರ್ ಅಂತ ನೀವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ? ಅರ್ಥ ಆಗುತ್ತೆ ಅಲ್ವಾ? ಕುಕ್ಕರ್ ಅಂತಂದರೆ ಅರ್ಥ ಆಗುತ್ತೋ ಇಲ್ವೋ? ಆಗುತ್ತೆ. ಮೊಬೈಲ್, ಮೊಬೈಲ್ ಇದೆ ಅಲ್ಲಿ, ಮೊಬೈಲ್ ಇಟ್ಟಿದ್ದೀನಿ ತಗೋಬೇಡ ಅಂತಂದರೆ ಅರ್ಥ ಆಗುತ್ತೋ ಇಲ್ವೋ? ಆಯಿತಾ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಅಗ್ರಿಕಲ್ಚರು ಅಂತ ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ವೋ? ಕೃಷಿ ಅಂದರೆ ಅರ್ಥ ಆಗುತ್ತೋ? ಅಗ್ರಿಕಲ್ಚರ್ ಅಂದ್ರೆ ಜಾಸ್ತಿ ಅರ್ಥ ಆಗುತ್ತೋ? ಆಯಿತು, ಆದರೂ ಅಗ್ರಿಕಲ್ಚರ್ ಅರ್ಥ ಆಗಲ್ಲ ಅಂತೇನಿಲ್ಲ, ಆಗತ್ತೆ ಅರ್ಥ. ಆಯಿತಾ, ಸೊ ಈಗ ಇವಿಷ್ಟು ಶಬ್ದ ನೀವೇ ಉಪಯೋಗಿಸಿದ್ದೀರಾ, ಇವಿಷ್ಟು ಶಬ್ದಗಳ ಸಾಕಷ್ಟು ಶಬ್ದಗಳನ್ನು ಯಾರು ಸೋ ಕಾಲ್ಡ್ ಎಜುಕೇಟೆಡ್, ಸೋ ಕಾಲ್ಡ್ ಲಿಟ್ರೇಟ್ ಅಂತ, ಇಲ್ಲಿಟ್ರೇಟು ಅಂತ ಹೇಳ್ತೀವಲ್ಲ ನಾವು ಅಕ್ಷರ ಬರದೇ ಇರೋವಂಥವ್ರು, ಅವ್ರಿಗೆಲ್ಲ ಹೇಳಿದ್ರು ಅವ್ರಿಗೆ ಈ ಶಬ್ದ ಸುಮಾರು ಶಬ್ದಗಳು ಇದರಲ್ಲಿ ಅರ್ಥ ಆಗುತ್ತೆ. ಹೌದಾ ಇಲ್ವೋ? ಅವು ಇಂಗ್ಲೀಷ್ ಶಬ್ದಗಳಾಗಿದ್ರು ಕೂಡ ಅಥವಾ ಬೇರೆ ಭಾಷೆ ಶಬ್ದ ಆಗಿದ್ರು ಕೂಡ ಆಗುತ್ತೆ. ಹಾಗಾದರೆ ಪ್ರಶ್ನೆ ಏನು? ನಾವು ಮೊಬೈಲ್ಗೆ ಜಂಗಮವಾಣಿ ಅಂತೇನೋ ಕರೀತಾರೆ, ಜಂಗಮವಾಣಿ ಅಂತ ಇದು ಮಾಡಬಾರ್ದು, ನಿಸ್ತಂತು ಅಂತೇನೋ ಕರೀತಾರೆ, ಆಮೇಲೆ ಇದು ಇಂಟರ್ನೆಟ್ಗೆ ಅಂತರ್ಜಾಲ ಅಂತ ಕರೀತಾರೆ, ಆಮೇಲೆ ಇಂಜಿನಿಯರ್ಗೆ ಅಭಿಯಂತರರು ಅಂತ ಕರೀತಾರೆ ಈ ಗೌರ್ಮೆಂಟ್ ಇದರಲ್ಲಿ. ಈ ಥರ ಬೇಕಾದಷ್ಟು ರೀಚಾರ್ಜ್ಗೂ ಏನೇನೋ ಶಬ್ದಗಳಿವೆ ಅದನ್ನೆಲ್ಲ. ಸೊ ಈಗ ಇಂಗ್ಲೀಷ್ ಶಬ್ದಗಳೇ ಇಷ್ಟು ಸುಲಭವಾಗಿ ಕಮ್ಯುನಿಕೇಟ್ ಆಗೋದಾದರೆ ನೀವು ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ಏನು ಬರೀತೀರಾ, ಯಾತಕ್ಕೆ ಬರೀತೀರಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಬರಿಬೇಕು ಅಂತಲೇ ಬಂದಿರೋದಿಲ್ಲ, ನೀವು ಯಾತಕ್ಕೆ ಬರೀತೀರಾ, ಇದಕ್ಕೆ ಉತ್ತರ ಏನು ನಿಮ್ಮದು? ಈಗ ಇವಷ್ಟೇ ನೀವು ಹೇಳಿದ ಆಲ್ಮೋಸ್ಟ್ ಎಲ್ಲ ಶಬ್ದಗಳು ಮನೇಲಿ ಕಮ್ಯುನಿಕೇಟ್ ಆಗುತ್ತೆ. ಯಾರು ಈ ಥರ ಯಾವುದೇ ಡೊಮೇನ್ ಸ್ಪೆಸಿಫಿಕ್ ಆಗಿ ಅಥವಾ ಯಾವುದೋ ವಿಚಾರದಲ್ಲಿ ಎಕ್ಸ್ಪರ್ಟ್ಸು ಇರಬೇಕಾಗಿಲ್ಲ, ಅರ್ಥ ಆಗುತ್ತೆ ಅವ್ರಿಗೆಲ್ಲ. ಹಾಗಾದರೆ ಈ ಈ ಶಬ್ದಗಳು ಇವತ್ತು ರೋಡ್ ಇದು ಬಿಡಿ, ಈ ಶಬ್ದಗಳು ಬಿಡಿ, ನಾವು ದಿನನಿತ್ಯದ ದೈನಂದಿನ ಭಾಷೆಯಲ್ಲಿ ರೋಡು, ರೈಲು ಎಷ್ಟು ಎಷ್ಟು ಉಪಯೋಗಿಸ್ತೀವಿ ನಾವು ಹಿಂಗೆ, ಇಂಜಿನಿಯರು ಎಲ್ಲರೂ ಅರ್ಥ ಆಗುತ್ತೆ ಅದು ಇವತ್ತು. ಹಾಂ, ಡಾಕ್ಟ್ರು, ಇಂಜೆಕ್ಷನ್ನು, ಚುಚ್ಚುಮದ್ದು ಅಂತ ತುಂಬ ಜನಕ್ಕೆ ಅರ್ಥ ಆಗಲ್ಲ, ಇಂಜೆಕ್ಷನ್ ಅಂದರೆ ಅರ್ಥ ಆಗುತ್ತೆ. ಹಾಂ, ಹಾಸ್ಪಿಟ್ಲು. ಸೊ ಈ ಥರದ್ದೆಲ್ಲ ಶಬ್ದಗಳು ನಮ್ಮ ದೈನಂದಿನ ಜೀವನದಲ್ಲಿ ಬಳಕೆನಲ್ಲಿದೆ ಅಲ್ವಾ? ಹಾಗಾದರೆ ಕನ್ನಡದಲ್ಲಿ ಇವು ಕನ್ನಡದ ಶಬ್ದಗಳೇ ಆಗೋಗಿವೆ. ರೈಲು ಅನ್ನೋದು ಕನ್ನಡ ಅಂತಲೇ ಹೇಳ್ತೀವಿ ನಾವು ಇವತ್ತು, ರೋಡು ಅಂದರೆ ಕನ್ನಡ ಅಂತಲೇ ಹೇಳ್ತೀವಿ, ಯಾರು ಅದನ್ನು ಇಂಗ್ಲೀಷ್ ಅಂತ ಹೇಳಲ್ಲ. ಕಾರು ಯಾರು ಮೋಟಾರು ವಾಹನ ಅಂತ ಹೇಳಲ್ಲ, ಅನ್ಲೆಸ್ ಅವ್ರೊಂಥರ ಕನ್ನಡ ಫೆನಾಟಿಕ್ ಥರ ಇದ್ದರೆ ಮಾತ್ರ ಆ ಥರದ್ದು ಶಬ್ದಗಳನ್ನು ಉಪಯೋಗಿಸ್ಬೋದು, ಯಾರಿಗೂ ಅರ್ಥನೂ ಆಗಲ್ಲ ಅದು. ಸೊ ಆ ಥರ ಇದ್ದರೆ ಈ ಕನ್ನಡ ಶಬ್ದಗಳು ಆಗೋಗಿವೆ. ಆದರೆ ವಿಜ್ಞಾನ ಸಾಹಿತ್ಯವನ್ನು ಬರೀಬೇಕಾದ್ರೆ ಏನದು ಮುಖ್ಯವಾದದ್ದು, ಏನು ವಿಷಯ ಹಾಗಾದರೆ? ಇವೆಲ್ಲ ಮುಖ್ಯವಲ್ಲ ಅಂತ ಹೇಳಿದ್ರೆ ಏನು ಮುಖ್ಯ ಅದರಲ್ಲಿ ಹೇಳಿ? ಸಾಹಿತ್ಯದ ಅವಶ್ಯಕತೆ ಯಾವಾಗ ಬೀಳುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಮಷಿನ್ ಲರ್ನಿಂಗ್ ಕಾನ್ಸೆಪ್ಟ್ ಇದೆ. ಮಷಿನ್ ಲರ್ನಿಂಗ್ ಬಗ್ಗೆ ನಾನು ಡೊಮೈನಿಗೆ ಹೇಳಬೇಕಾದ್ರೆ ನಾನು ಅದನ್ನ ಫುಲ್ ಟೆಕ್ನಿಕಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದೇ ಮಷಿನ್ ಲರ್ನಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಸಾರಾಂಶದ ಮೂಲಕನೋ ಅಥವಾ ತುಂಬಾ ತಿಳಿಯಾಗಿ ನಾನು ಸಾಮಾನ್ಯ ಜನಕ್ಕೆ ಹೇಳಬೇಕಾದ್ರೆ ನಾನು ಅದನ್ನ ವಿಜ್ಞಾನ ಸಾಹಿತ್ಯ ಮೂಲಕ ತಿಳಿಸ್ಬೋದು. ನಾನು ಒಂದು ಕ್ಲೌಡ್ ಕಂಪ್ಯೂಟಿಂಗ್ ವರ್ಕ್ ಆಗುತ್ತಂದ್ರೆ ನಾನು ಏನೇನು ಹೇಳ್ಬೋದು, ಡೇಟಾ ಸೆಂಟರ್ ಹಂಗಿರುತ್ತೆ, ಎಲ್ಲೆಲ್ಲ ಸ್ಟೋರ್ ಮಾಡ್ತೀವಿ, ಟೆಕ್ನಿಕಲ್ ಹೇಳೋ ಬದಲಿ ಅದು ಹೀಗೀಗಾಗುತ್ತೆ, ಇನ್ಫಾರ್ಮೇಶನ್ ಎಲ್ಲೋ ಸ್ಟೋರೇಜ್ ಇಟ್ಟಿರ್ತೀವಿ, ಒಂದು ಅದೊಂದು ರೂಮ್ ಅಲ್ಲಿ ಇಟ್ಟಿರ್ತೀವಿ, ಡೇಟಾ ಅಲ್ಲಿಂದ ರಿಟ್ರೀವ್ ಮಾಡ್ತಿರ್ತೀವಿ, ಸರ್ವರ್ ಟು ಮೊಬೈಲ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಸೊ ಅದನ್ನ ತುಂಬಾ ಸಿಂಪಲ್ ವೇಲಿ ಕಮ್ಯುನಿಕೇಟ್ ಮಾಡ್ಬೋದು. ವಿಜ್ಞಾನ ಸಾಹಿತ್ಯ ಅವಶ್ಯಕತೆ ಅವಾಗ ಬಿಡುತ್ತೆ, ಅವಶ್ಯಕತೆ ಇದೆ ಅಲ್ವಾ? ನೀವು ಸಿಂಪಲ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ತುಂಬಾ ಸರಳವಾಗಿ ನೀವು ಅದನ್ನ ಹೇಳ್ತೀರಾ. ಆದ್ರೆ ನೀವು ಬಳಸೋ ಶಬ್ದಗಳು ಅದರಲ್ಲಿ, ಆದ್ರೆ ನೀವು ಕೆಲವೊಂದು ಶಬ್ದಗಳನ್ನ ಹಂಗೆ ಹೇಳ್ಬೇಕಾಗುತ್ತೆ, ನಿಮಗೆ ಬೇರೆ ದಾರಿ ಇಲ್ಲ. ನಿಮ್ಮ ವಾಕ್ಯಗಳು ಕನ್ನಡದಲ್ಲಿ ಇದ್ರೂ ಕೂಡ ಕೆಲವೊಂದನ್ನೆಲ್ಲ, ಈಗ ಸಿ ಪಿ ಯು ಅಂತ ಹೇಳ್ತೀವಿ, ಇದು ಸಿ ಪಿ ಯು ಅಂತ ತೋರಿಸ್ತೀವಿ ಅವ್ರಿಗೆ, ಸಿ ಪಿ ಯು ಅಂತ ಹೇಳ್ಬೇಕಾಗತ್ತೆ. ಆಯ್ತಾ, ಕೆಲವೊಂದಕ್ಕೆಲ್ಲ ಹುಡುಕಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕೀಬೋರ್ಡ್, ಅದಕ್ಕೆ ಕೀಲಿ ಮಣೆ ಅಂತೆಲ್ಲ ಹೇಳ್ತಾರೆ ಅವರು. ಅರೆ, ಕೀಲಿ ಮಣೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಅರ್ಥ ಆಗಲ್ಲ,
ಕೀಬೋರ್ಡ್ ಅಂದ್ರೆ ತಕ್ಷಣ ಕಮ್ಯುನಿಕೇಟ್ ಆಗುತ್ತೆ ಆಯ್ತಾ. ಸೊ ಇವಾಗ ಪ್ರಶ್ನೆ ಏನು ಅಂತಂದ್ರೆ, ಈ ತರ ಕೂತ್ಕೊಳ್ಳಿ, ಈ ತರ ಏನು ಈಗ ಈ ತರದ ಒಂದು ನಮ್ ಏನ ನಾವು ಇದರಲ್ಲಿ ಪ್ರಮುಖವಾಗಿ ತಗೊಳ್ಳೋಣ. ವಿಜ್ಞಾನದ ಪಾರಿಭಾಷಿಕ ಶಬ್ದಗಳನ್ನ ನಾವು ಹೇಗ್ ಬಳಸ್ತೀವಿ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡ್ರೆ, ಅಂದ್ರೆ ಅರ್ಥ ಆಗೋ ಹಂಗೆ ಬಳಸ್ತೀವ, ಅರ್ಥ ಆಗದೆ ಇರೋ ಹಂಗೆ ಬಳಸ್ತೀವ, ಅಥವಾ ಅರ್ಥ ಆದ್ರೆ ಹೇಗ್ ಬಳಸ್ತೀವಿ ನಾವು, ಅದು ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ರೋಡ್ ಅಂದ್ರೆ ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ರೈಲು ಅಂದ್ರೆ ಹೇಗ್ ಕಮ್ಯುನಿಕೇಟ್ ಆಗುತ್ತೆ, ಹೇಗ್ ಅರ್ಥ ಆಗುತ್ತೆ ಅವ್ರಿಗೆ, ದೋ ಇಟ್ ಇಸ್ ಅನ್ ಇಂಗ್ಲಿಷ್ ವರ್ಡ್ ಅದು ಹೇಗ್ ಸಂವಹನ ಆಗುತ್ತೆ ಎದುರುಗಡೆ ಕೂತ್ಕೊಂಡಿರೋರ್ಗೆ, ಈ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡ್ಬೋದಾ? ದೈನಂದಿನ ದಿನಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಜನರಿಗೆ ಚಿರಪರಿಚಯವಾಗಿರುತ್ತ ಅಕ್ಷರಗಳ ಶಬ್ದಗಳ ಅಂತ ಹೇಳ್ತೀವಿ ನಾವು. ಈಗ ರೋಡ್ ಅಂತ ಹೇಳಿದ್ರಿ, ರಸ್ತೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೂ ಅರ್ಥ ಆಗಲ್ಲ. ಅಥವಾ ರೋಡ್, ರೇಡಿಯೋ, ರೋಡ್ ಅಂತ ಹೇಳ್ತೀರಿ, ರೇಡಿಯೋ ಅಂತ ಹೇಳ್ತೀವಿ, ಆಮೇಲೆ ನಾವು ರಸ್ತೆ ಅಂತ ಹೇಳಿದ್ರೆ ಕೆಲವು ಜನಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ನಾವ್ ಹೇಗ್ ಬಳಸ್ಬೋದು ವಿಜ್ಞಾನ ಸಾಹಿತ್ಯದಲ್ಲಿ ಅಂತಂದ್ರೆ, ಒಂದು ಪದಕ್ಕೆ ಇರುವಂತ ಸಮಾನಾರ್ಥಕ ಪದಗಳನ್ನ ಬಳಕೆ ಮಾಡಿಕೊಂಡು ನಾವೇನೋ ಮುಟ್ಟಿಸ್ಬಹುದೇನೋ ಅಂತಕ್ಕಂಥದ್ದು ಒಂದು. ಇಲ್ಲ ಅಂತಂದ್ರೆ ಆ ವಿಷಯಗಳನ್ನ ಒಂದು ಏನಂದ್ರೆ ಹೇಳಿದ್ರಲ್ಲ, ಕೀಬೋರ್ಡ್ ಕೀಲಿ ಮರಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಕೆಲವು ಜನಕ್ಕೆ ಅಂತ ಹೇಳಿದ್ರಿ, ಅದನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಕೀಬೋರ್ಡ್ ದಿನವೂ ಸಮಾನಾರ್ಥಕ ಪದವನ್ನ ನಾವು ಹುಡುಕ್ಬಹುದಾ, ಈ ಪಾರಿಭಾಷಿಕ ಅಂತ ಹೇಳಿದ್ರಲ್ಲ ಅದೇ ತರ ಯಾವ ಪದಗಳನ್ನ ಹುಡುಕ್ಬಹುದಾ ಅಂತ ಹೇಳಿ. ಅಲ್ಲ ಹುಡುಕಿದ್ರು ಆ ಸಮಸ್ಯೆ ಏನು ಇದಾಗಲ್ಲ. ಈಗ ಈ ಜನರಿಗೆ ಒಂದ್ ರೀತಿನಲ್ಲಿ ದೈನಂದಿನ ಜೀವನದಲ್ಲಿ ಅರ್ಥ ಆಗಲ್ವಪ್ಪ ಎಲ್ಲ ಅಂದ್ರೆ, ನಾವ್ ಹೇಳೋ ಇದ್ರಲ್ಲಿ ಇದು ಈ ರೋಡ್ ಈ ಕಡೆ ಹೋಗಿ ಅಂತಂದ್ರೆ ಅರ್ಥ ಆಗತ್ತೆ, ಕುಕ್ಕರ್ ಅಂದ್ರೆ ಅರ್ಥ ಆಗತ್ತೆ ಅಲ್ವಾ, ಈ ತರದ ಸಾಕಷ್ಟು ಶಬ್ದ ಗ್ಯಾಸ್ ಸ್ಟೋವ್ ಅಂದ್ರೆ ಗೊತ್ತಾಗತ್ತೆ. ಏನ್ ಹೇಳ್ತೀರಾ ಗ್ಯಾಸ್ ಸ್ಟೋವ್ಗೆ, ಒಲೆ ಅಂದ್ರೆ ಯಾರು ಗೊತ್ತಾಗತ್ತೆ? ಅಲ್ಲ ಒಲೆ ಗ್ಯಾಸ್ ಸ್ಟೋವ್ ಹೆಂಗ ಹೇಳ್ತೀರಾ, ಅನಿಲ ಒಲೆ ಅಂತ ಹಿಂಗ್ ಆತರ ಹೇಳಿದ್ರೆ. ಬಟ್ ನನ್ ಪ್ರಶ್ನೆ ಏನ್ ಗೊತ್ತಾ, ಈ ತರ ಶಬ್ದಗಳು ಜನರ ಕಮ್ಯುನಿಕೇಟ್ ಆಗುತ್ತಲ್ಲ ಹೇಗೆ ಅಂತ ನನ್ ಪ್ರಶ್ನೆ. ಹುಡುಕ್ಬೋದು ಅದೆಲ್ಲ ಬೇರೆ ವಿಚಾರ, ಸರಿ ಅಂತ ನೀವ್ ಹೇಳಿದ್ದು. ಬಟ್ ಇದು ಈಗ ಇದೆ ಅಲ್ವಾ, ಈಗ ಶಬ್ದಗಳ ಒಂದು 100 ವರ್ಷದಿಂದ ಈ ಪ್ರಾಕ್ಟೀಸ್ ಮಾಡ್ಕೊಂತ ಬಂದ್ಬಿಟ್ಟಿದೆ ನಾವೀಗ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಬಂದ್ಬಿಟ್ಟಿದೆ. ಈಗ ನಾವು ಒಂದೇ ದಿನದಲ್ಲಿ ಕನ್ನಡ ಸಾಹಿತ್ಯವನ್ನ ಒಂದೇ ದಿನದಲ್ಲಿ ನಾವು ವಾಟಾಳ ನಾಗರಾಜರ್ಗತ್ತೆ ನಾ ಚೇಂಜ್ ಮಾಡ್ಬೇಕಂದ್ರೆ ಆಗಲ್ಲ ಆಗಲ್ಲ. ಬಟ್ ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೆಪ್ ಆಫ್ ದ ಕನ್ನಡ ಸಾಹಿತ್ಯ ಸ್ಟಾರ್ಟ್ ಮಾಡಿದ್ದು, ಇಟ್ ಇಸ್ ದ ಸ್ಟಾರ್ಟಿಂಗ್ ಸ್ಟೆಪ್. ಸೊ ಯು ಹ್ಯಾವ್ ಟು ಚೇಂಜ್ ಸಮಥಿಂಗ್ ಇಂದ ವಿಜ್ಞಾನದಲ್ಲಿ ಏನೋ ಸ್ವಲ್ಪ ಚೇಂಜ್ ಮಾಡ್ಬೇಕು. ನಾವೀಗ ರಸ್ತೆ ರೋಡ್ ಅನ್ನೋದಕ್ಕಿಂತ ರಸ್ತೆ ಅಂತ ಪಠ್ಯಕ್ರಮದಲ್ಲಿ ಬಂದು ಅದು ಮುಂದೆ ಹಿಂಗ್ ಬೇರೆ ಬೇರೆ ಶಬ್ದಗಳು ಪಠ್ಯಕ್ರಮ ಮುಂದ್ ಮಾಡೋದು. ನಾನು ಈಗಿನ ಮಾತ್ರ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಏನಂತಂದ್ರೆ, ಇದು ತುಂಬಾ ವರ್ಷಗಳಿಂದ ನಾವು ಉಪಯೋಗಿಸ್ಕೊಂಡು ಬಂದಿದೀವಿ ಅದಕ್ಕೆ. ಸೊ ಈ ಶಬ್ದಗಳು ಕೂತ್ಕೊಳ್ಳಿ, ಈ ಶಬ್ದಗಳು ತಾನೇ ಅದೆಲ್ಲ ಎಲ್ಲರಿಗೂ ಹೇಗ್ ಅರ್ಥ ಆಗಿದೆ, ಅದು ಬಳಕೆಯಿಂದ ಅರ್ಥ ಆಗಿದೆ. ಕರೆಕ್ಟ್, ಬಳಕೆ ಪ್ರಾಕ್ಟೀಸ್ ಇಂದ ಅರ್ಥ ಆಗಿದೆ. ಸೊ ಈ ಬಳಕೆಯಿಂದ ಅರ್ಥ ಆಗೋದು ಅಂದ್ರೆ ಏನು, ಅದ್ರ ಅರ್ಥ ಏನು? ಪದ ಮಾತಾಡೋದಲ್ಲ ನಾನು ಕೇಳ್ತಿರೋದು. ಈಗ ಮನೇನಲ್ಲಿ ನಮ್ಮ ಅಜ್ಜಿಗೆ ಇದು ಗ್ಯಾಸ್ ಅಂತ ಹೇಳಿ ನಾನು ಗ್ಯಾಸ್ ಅಂತ ಏನು ಹೇಳದೇ ಇರ್ಬೋದು, ಹಿಂಗೆ ಬಳಸ್ತಿರ್ಬೋದು ನಾನು ಅದನ್ನ. ಗ್ಯಾಸ್ ಅಂತ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ರೆ ಪಕ್ಕ ಅರ್ಥ ಆಗುತ್ತೆ ಅವ್ರಿಗೆ. ಹೇಗೆ ಅರ್ಥ ಆಗುತ್ತೆ ಇದು ಅಂತ ನಾನು ಕೇಳ್ತಾ ಇರೋದು. ಹಾಂ ಹೇಳಿ. ಹೌದು ಕರೆಕ್ಟ್. ಆ ಪರಿಕಲ್ಪನೆ ಹೇಗ್ ಬರುತ್ತೆ, ಎಲ್ಲಿಂದ ಬರುತ್ತೆ ಅದು? ಕೇಳಿರ್ತೀವಿ ಅವ್ರ ಪರಿಕಲ್ಪನೆ ಬಗ್ಗೆ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಸೊ ಇವ್ರು ಹೇಳಿದ್ರು ಇದು ರೂಢಿಯಿಂದ ಬಂದಿರುತ್ತೆ ಅಂತ ಹೇಳಿದ್ರು. ಸೊ ಇವೆಲ್ಲನ ಸೇರಿಸಿ ನಾನೊಂದು ಉತ್ತರ ಕೊಡ್ತೀನಿ ಇದಕ್ಕೆ. ಸರಿನಾ ತಪ್ಪ ಹೇಳಿ ನೀವು, ಇದೆಲ್ಲ ನಮ್ಮ ಅನುಭವದಲ್ಲಿ ಇರುತ್ತೆ ಅಲ್ವಾ? ಅನುಭವದಿಂದ ತಾನೇ ಇವನ್ನೆಲ್ಲ ನಾವು ಹುಡ್ಕೊಳ್ಳಿ, ಪರಿಕಲ್ಪನೆಗಳಿರ್ಬೋದು, ರೂಢಿಗಳಿರ್ಬೋದು, ಅಥವಾ ಅವ್ರು ಹೇಳಿದ್ರಲ್ಲ ಈ ಪದೇ ಪದೇ ಮಾತಾಡಿ ಮಾತಾಡಿ ಗೊತ್ತಾಗಿರುತ್ತೆ ಅಂತ ಹೇಳೋದು. ಸೊ ಈ ಅನುಭವ ಅಂತ ಅನ್ನೋದು ವಿಜ್ಞಾನಕ್ಕೆ ಬಹಳ ಇಂಪಾರ್ಟೆಂಟ್. ಇದು ಯಾವುದು ವೈಜ್ಞಾನಿಕ ಸಾಹಿತ್ಯದ ಹೆಲ್ಪ್ ಇಂದನೋ ಅಸಿಸ್ಟೆನ್ಸ್ ಇಂದನೋ ಆಗಿರೋಂತ ವಿಷಯ ಅಲ್ಲ. ಈ ವಿಷಯ ಹಂಗೆ ಕಮ್ಯುನಿಕೇಟ್ ಆಗಿದೆ, ಅದಕ್ಕೆ ಸಾಹಿತ್ಯ ಬೇಕಾಗಿಲ್ಲ ಅಲ್ವಾ? ಬೇಕಾ ವೈಜ್ಞಾನಿಕ ಸಾಹಿತ್ಯ? ಅದಕ್ಕೆ ಬೇಕಾಗಿಲ್ಲ.
ಹಾಗಾದ್ರೆ ಇವತ್ ನಾವು ಕೂತಿದೀವಲ್ಲ ಇಲ್ಲಿ ವೈಜ್ಞಾನಿಕ ಸಾಹಿತ್ಯ ಕಮ್ಮಟದಲ್ಲಿ, ಯಾಕೆ ಬೇಕು ನಮ್ಗೆ ವೈಜ್ಞಾನಿಕ ಸಾಹಿತ್ಯ ಅನ್ನೋ ಪ್ರಶ್ನೆ ಬರುತ್ತೆ. ಹಂಗೆ ಕಮ್ಯುನಿಕೇಟ್ ಆಗುತ್ತಲ್ಲ, ಹಂಗೆ ಬಳಕೆಯಿಂದಾನೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅದನ್ನ. ಮತ್ ಯಾಕೆ ಬೇಕು ವೈಜ್ಞಾನಿಕ ಸಾಹಿತ್ಯ? ಈಗ ಎರಡನೇ ದಿನ ನೀವು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀರಾ, ಇವಾಗ ಈ ಪ್ರಶ್ನೆ ಬಂದಿದೆ ನಿಮ್ ಮುಂದೆ. ನಾವು ಪ್ರೈಮರಿಯಲ್ಲಿ ಕಲಿಯುವಾಗ ಕನ್ನಡಕ್ಕೆ ಕನ್ನಡ ಶಬ್ದಗಳಿದ್ದೆವು ನಾವು, ಅನಿಲ ಅದೆಲ್ಲ ಶಬ್ದವೇ, ಆ ಶಬ್ದಗಳಿದ್ದೆವು. ಬಟ್ ಈಗ ನಮ್ಗೆ ಏನು ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬಳಸ್ತಾ ಇದೀವಿ ಶಬ್ದಗಳನ್ನ, ಹೌದಾ ಇಲ್ವಾ? ಅದಕ್ಕೆ ಅದಕ್ಕೇನು ವಿವರಣೆ ಬೇಕಾಗಿಲ್ಲ ಅಲ್ವಾ, ನಮ್ಗೆ ಅರ್ಥ ಆಗ್ಬಿಡುತ್ತೆ. ನಮ್ಗೆ ನಮ್ಗೇನು ಕಮ್ಯುನಿಕೇಶನ್ ಆಗಲ್ವಾ ಇದರಿಂದ? ಆಗುತ್ತೆ. ಹೇಳ್ಬೇಕಂದ್ರೆ ಸ್ವಲ್ಪ ರಸವತ್ತಾಗಿ ನಮ್ಮ ಸ್ನೇಹಿತ ಹೇಳಿದ್ರು, ಅನ್ನವನ್ನು ಕುಕ್ಕರಲ್ಲಿ ಮಾಡ್ತೀವಿ, ಆ ಕುಕ್ಕರ್ಗೆ ಒಂದು ಲೋಟ ನೀರಿಗೆ, ಒಂದು ಲೋಟ ಅಕ್ಕಿಗೆ 2 ಲೀಟರ್ ನೀರು ಹಾಕಿ ಅದು ಮಾಡುವಂಥ ವಿಧಾನ ಇದೆಯಲ್ಲ, ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಆ ವಿಧಾನ ಬರೆಯೋದಕ್ಕೆ ಸಾಹಿತ್ಯ ಬೇಕು. ಆಯ್ತು, ಈಗ ನೀವು 1 ಲೀಟರ್ ಅಂತಂದ್ರೆ 1 ಲೀಟರ್ ನೀರು ಹಾಕಿ ಮಾಡ್ತೀವೋ ಅಥವಾ 1/2 ಲೀಟರ್ ಲೀಟರ್ ಅನ್ನೋದು ಬಟ್ ರಸವತ್ತ ಬರೆಯೋದು ವೈಜ್ಞಾನಿಕ ಸಾಹಿತ್ಯದ ಕೆಲಸನ ಅಥವಾ ಇವ್ರು ಯಾರೋ ಹೇಳಿದ್ರಲ್ಲ ಇಲ್ಲಿ, ಅವ್ರು ಹೇಳಿದ್ರಲ್ಲ ತಲುಪಿಸ್ಬೇಕು ಜನಕ್ಕೆ ಅಂತ. ಈಗ ರಸವತ್ತಾಗಿ ನಾವು ಫಿಕ್ಷನ್ ಬರೀಬಹುದು. ಈಗ ಡಾಕ್ಟರ್ ಹತ್ರ ಹೋಗ್ತೀವಿ, ಏನೋ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿ, ಆಯ್ತು ಕೊಡಪ್ಪ ಅಂತೀವಿ, ಇದಿಂತ ಇಂಜೆಕ್ಷನ್, ಇದು ಯಾವ ಇಂಜೆಕ್ಷನ್, ಇದು ಯಾರು ಕಂಡುಹಿಡಿದ್ರು, ಆ ಇಂಜೆಕ್ಷನ್ ಏನು ವರ್ಕ್ ಮಾಡುತ್ತೆ ಅವೆಲ್ಲ ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ. ಏನ್ ನಮ್ಗೆ ಅವಶ್ಯಕತೆ, ನಾವು ಬದುಕಬೇಕು, ಆಯ್ತಪ್ಪ ಕೊಡುವಂತೀವಿ. ಈಗ ನಾವು ಈಗ ಹಾಗಾದ್ರೆ ಒಂದು ಈಗ ಹೇಳ್ತಾರೆ, ಯಾರೋ ಹೇಳ್ತಾರೆ ಇಂಜೆಕ್ಷನ್ ತಗೋತೀನಿ ನಾನು, ಹುಷಾರಿಲ್ಲದೆ ಇದೆ, ಜ್ವರ ಬಂದಿದೆ, ನಾನು ಹೋಗಿ ಇಂಜೆಕ್ಷನ್ ತಗೋತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ನೀವು ಇಂಜೆಕ್ಷನ್ ಬಗ್ಗೆ, ಇಂಜೆಕ್ಷನ್ ಮಹತ್ವ ಏನು, ಇಂಜೆಕ್ಷನ್ ಹೆಂಗ್ ಕೆಲಸ ಮಾಡುತ್ತೆ, ವರ್ಕ್ ಮಾಡುತ್ತೆ ಅಂತ ಕೇಳಕ್ ಹೋದ್ರೆ ಅವ್ರು ಯಾರು ಕೇಳಲ್ಲ, ಇಂಜೆಕ್ಷನ್ ಕೊಡಿ ಅಲ್ಲ, ಇಂಜೆಕ್ಷನ್ ಅದೇ ಅದೇ ಪರವಾಗಿಲ್ಲ, ನಾನು ನಿಮ್ ಸುಮ್ನೆ ಮುಂದುವರಿಸ್ತಾ ಇದ್ದೀನಿ ನಿಮ್ ಇದನ್ನ ಅಷ್ಟೇ. ಈಗ ಇಂಜೆಕ್ಷನ್ ತಗೊಳ್ತಾರೆ ಅಷ್ಟು ಸಾಕು, ಇಂಜೆಕ್ಷನ್ ತಗೊಂಡಾದ್ಮೇಲೆ ನಮ್ಗೆ ಹುಷಾರಾದ್ರೆ ಸಾಕು ಅಂತ ಹೇಳ್ತಾರೆ ಅವರು, ಹೌದಾ ಇಲ್ವೋ? ಉಳಿದ ವಿಷಯಗಳ ಬಗ್ಗೆ ಅವರು ದೇ ಆರ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಇಟ್. ಈಗ ನನಗೆ ಬಂದಿರೋ ಕಾಯಿಲೆ ಇನ್ನೊಬ್ಬನಿಗೂ ಬಂದಿರಬಹುದಲ್ಲ, ಅವನ್ ತಗೊಳ್ಳೋಕೆ ಯಾವ ರೀತಿ ಹೆಲ್ಪ್ ಆಯ್ತು ಅಂತ ಇನ್ನೊಬ್ಬನಿಗೆ ಹೇಳ್ಬೋದಲ್ಲ ಆತ. ಹಾ, ಹೇಳ್ಬೇಕಾಗತ್ತೆ, ಹೌದು, ವೈಜ್ಞಾನಿಕ ಸಾಹಿತ್ಯದ ಇದು ಇರುತ್ತೆ, ಅದೇ ಅಗತ್ಯ ಇರುತ್ತೆ. ಬಟ್ ನೀವು ಈಗ ನಾವು ಪಾರಿಭಾಷಿಕ ಕೆಲವೊಂದು ಶಬ್ದಗಳನ್ನು ತಗೊಂಡಿದೀವಲ್ಲ, ಅದನ್ನ ಹೇಳ್ಬಿಟ್ಟೆ ನಾವು ಹೇಳ್ಬೋದಲ್ವಾ, ಅದನ್ನ ಕನ್ನಡದಲ್ಲಿ ಯಾಕೆ ಬರಿಬೇಕು ಅದನ್ನ? ಈಗ ಸಾಮಾನ್ಯ ಮನುಷ್ಯನ್ಗೆ ಹೇಳಬೇಕಾದ್ರೆ, ಈಗ ಒಂದು ಆಡು ಭಾಷೆ ಅಂತ ಇರುತ್ತೆ, ನಾವು ಮಾತನಾಡುವ ಭಾಷೆಗಳು ಬೇರೆ ಬೇರೆ ಪ್ರಾದೇಶಿಕ ಜಿಲ್ಲೆಗಳಿಗೆ ಹೋದಾಗ ಬೇರೆ ಬೇರೆ ಬದಲಾಗ್ತವೆ. ಸೊ ಇವಾಗ ನಾವು ಈಗ ಒಂದು ಆತಂಕ ಇದೆ ಅಂದ್ರೆ, ಈ ಇಷ್ಟೊಂದು ಪದಗಳನ್ನ ನೀವು ನೋಡಿದಾಗ ಎಲ್ಲಾನು ಇಂಗ್ಲಿಷ್ ಇದಾವು, ಅದರೊಳಗಡೆ ಕನ್ನಡ ಅಕ್ಷರಗಳೇ ಇಲ್ಲ, ಸಾಧ್ಯತೆಗಳಿದೆ ರಿಸರ್ಚ್ ಅನ್ನು ನಾವು ಸಂಶೋಧನೆ ಅಂತ ಹೇಳಿದಾಗ, ಅದನ್ನ ಮುಂಬರುವ ಪೀಳಿಗೆಗೆ ಇವತ್ತು ನಮ್ಮ ಭಾಷೆಯನ್ನ ಇನ್ಯಾವುದೋ ಭಾಷೆ ಆವರಿಸ್ಕೊಳ್ತಾ ಇದೆ ಅನ್ನುವಂಥ ಆತಂಕ ಇದೆ ಅಲ್ಲ, ಅದನ್ನ ಅಟ್ ಲೀಸ್ಟ್ ಮುಂದಿನ ಮುಂಬರುವಂತ ಪೀಳಿಗೆಗೆ ಇನ್ನೊಂದು 100 ವರ್ಷಗಳ ನಂತರ ಕನ್ನಡ ಇನ್ನೂ ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ, ಇನ್ನೂ ಗಟ್ಟಿಯಾಗೋದಕ್ಕೆ ಏನೇನು ಅವಶ್ಯಕತೆ, ಅದನ್ನ ಮಾಡೋದಕ್ಕೆ ಇವತ್ತು ಈ ವಿಜ್ಞಾನ ಸಾಹಿತ್ಯ ಅವಶ್ಯಕತೆ ಇದೆ. ಈಗ ನಾನೊಂದು ಸಿಂಪಲ್ ಆಗಿರೋ ಉದಾಹರಣೆ ಕೊಡ್ತೀನಿ, ನಿಮ್ಮ ಮನೇಲಿ ವಿದ್ಯುತ್ ಶಕ್ತಿ ಇದೆಯಾ ಅಂತ ಕೇಳ್ತಾರೆ ಯಾರಾದ್ರೂ, ಅಂದ್ರೆ ಹಂಗೆ ಕೇಳಬೇಕು ಅನ್ನೋದು ನಮ್ಮ ವಿಜ್ಞಾನ ಸಾಹಿತ್ಯಕ್ಕೆ ನಾವು ಇವತ್ತು ಮಾಡ್ತಾ ಇರೋದು. ಭಾಷೆ ಯಾಕೆ ಹಂಗೆ ಕೇಳೋ ಹಾಗೆ ಮಾಡಬೇಕಾಗಿಲ್ಲ, ಭಾಷೆ ಇರೋದು ಯಾಕೆ ಅರ್ಥ ಮಾಡಿಸಿ, ಕಮ್ಯುನಿಕೇಟ್ ಮಾಡಕ ಅರ್ಥ ಇಲ್ಲ ಆಗಿದೆಯಲ್ಲ, ಅರ್ಥ ಆಗಿದೆ, ಕರೆಂಟ್ ಇದೆಯೋ ಇಲ್ವೋ, ಎಲೆಕ್ಟ್ರಿಸಿಟಿ ಇದೆಯಲ್ಲ ಅಂತ ಕೇಳ್ತಿರ್ತಾ ನಾವು, ವಿದ್ಯುತ್ ಶಕ್ತಿ ಇದೆಯಾ ಅಂತಂದ್ರೆ ಕಣ್ಣು ಪಿಳಿ 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 ಮಾಡಿ ನೋಡ್ತಾರೆ ಫಸ್ಟ್ ಯಾರಿಗ್ ಮಾತಾಡ್ತಿರೋದು ಅಂತ. ಅಂದ್ರೆ ನಮ್ ಭಾಷೆನ ಉಳಿಲಿ ಮತ್ತೆ ಇನ್ನು ಮುಂದಕ್ಕೆ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇವತ್ ನಾವು ಅದನ್ನ ಸೃಷ್ಟಿ ಮಾಡ್ಬೇಕಾಗಿರೋ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸುತ್ತೆ ಮೇಡಮ್. ಅಂದ್ರೆ ಈಗ ಆಲ್ರೆಡಿ ಇಂಗ್ಲಿಷ್ ಅಥವಾ ಇನ್ನೊಂದು ಯಾವ್ದೋ ಭಾಷೆನ ನಮ್ಮನ್ನ ಆವರಿಸ್ಕೊಳ್ತಾ ಇದೆ, ಹಾಗಾಗಿನೇ ನಾವು ಇವತ್ತು ಇಷ್ಟೊಂದು ಪದಗಳನ್ನ ಇಂಗ್ಲಿಷ್ ನಲ್ಲಿ ಬರಿತಾ ಇದೀವಿ. ಸೊ ಕನ್ನಡದಲ್ಲಿ ವಿಜ್ಞಾನವನ್ನು ಯಾಕೆ ಅರ್ಥ ಮಾಡ್ಸಕ್ಕಾಗಲ್ಲ, ಸೊ ಅದನ್ನ ಹುಟ್ಟು ಹಾಕೋದಕ್ಕೆ ಇವತ್ತೊಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ. ಇದು ಒಳ್ಳೆ ಪ್ರೊವೊಕೇಟಿವ್ ಪ್ರಶ್ನೆ ತಗೊಂಡಿದ್ದಾರೆ ನೋಡೋಣ ಹೆಂಗಾಗುತ್ತೆ. ಈಗ ಸ್ವಿಚ್ ಹಾಕಪ್ಪ ಲೈಟ್ ಬರುತ್ತೆ, ಓಕೆ ತಾನೆ, ಇದು ಕನ್ನಡ ಹೌದೋ ಅಲ್ವೋ, ಕನ್ನಡದ ವಾಕ್ಯನೋ ಅಲ್ವೋ? ಅಲ್ಲ ಅಲ್ಲಪ್ಪ, ನಾನು ಹೇಳ್ತಿರೋದು ಸ್ವಿಚ್ ಹಾಕಪ್ಪ ಇಂಗ್ಲೀಷ್ ಎಲ್ಲ ಇರ್ಬೋದು, ವ್ಯಾಕರಣದ ನಿಯಮಗಳು ಯಾವುದು, ವ್ಯಾಕರಣದ ಯಾವುದಪ್ಪ, ಕ್ರಿಯಾಪದ ಕರ್ಮಪದ ಇದನ್ನೆಲ್ಲ ಹೆಂಗ್ ಬಳಸ್ತೀರಾ ನೀವು? ಕನ್ನಡದ ವ್ಯಾಕರಣ ತಾನೆ, ಹೌದೋ ಇಲ್ವೋ? ಆಯ್ತಾ, ಇದು ಕನ್ನಡದ ವಾಕ್ಯ ಆಗಕ್ಕೆ ಏನ್, ಇದನ್ನ ಕನ್ನಡ ವಾಕ್ಯ ಅಂತ ತಾಂಡ್ ಮಾತಾಡಕ್ಕೆ ಏನ್ ಪ್ರಾಬ್ಲಮ್? ಅದೇ ಸರಿಗೆ ಸದವಾದಕ್ಕೆ ಪೂರಕವಾಗಿ ಒಂದು ಭಾಷೆಗೆ ವಿಶಿಷ್ಟ
ಭಾಷೆಗೆ ಯಾವಾಗಲೂ ಒಂದು ವಿಶೇಷವಾದ ಗುಣ ಇರುತ್ತೆ, ಅದು ಇತರೆ ಭಾಷೆಯ ಪದಗಳನ್ನು ತನ್ನಲ್ಲಿ ಅರಗಿಸ್ಕೊಳ್ತಾ ಇರುತ್ತೆ, ತನ್ನ ಜಾಯಮಾನಕ್ಕೆ ಪೂರಕವಾಗಿ ಆ ಪದಗಳಿಗೆ ಹೊಸ ಅರ್ಥಗಳನ್ನು ಕೊಡ್ತಾ ಇರುತ್ತೆ. ಹಾಗಿರುವಾಗ ನಾವು ವಿಜ್ಞಾನದ ಭಾಷೆ ಅಂತ ಅಂದ್ರೆ ಅದು ಅಂಡಯನ ಕಬ್ಬಿಗರ ಕಾವದ ಭಾಷೆಯಾಗಿ ಬಳಸಬೇಕೇ ಇಲ್ಲ ಕನ್ನಡವನ್ನ ಅಂತ ನನ್ನ ವಾದ. ಕನ್ನಡಿಗರಿಗೆ ಅರ್ಥವಾಗುವ ಭಾಷೆ ಈಗ ಸ್ವಿಚ್ ಹಾಕಪ್ಪ ಅನ್ನೋದು ಕನ್ನಡಿಗರಿಗೆ ಅರ್ಥವಾಗುವ ಭಾಷೆ. ಈ ತರದ ಭಾಷೆಯಲ್ಲೇ ವಿಜ್ಞಾನವನ್ನು ಕೊಡಬಹುದು. ನಾನು ತತ್ಸಮದ ಭಾಷೆಯಲ್ಲಿ ವಿಜ್ಞಾನವನ್ನ ಕಟ್ಕೊಡಕ್ ಹೋಗ್ತೀನಿ ಅಂತ ಅಂದ್ರೆ ಅದು ಒಂಥರ ಹುಚ್ಚತನ ಆಗತ್ತೆ. ಆಂಡಯ್ಯ ಕೂಡ ವಿಫಲ ಆದ, ಕಬ್ಬಿಗರ ಕಾವ ಬರೆದು ಕನ್ನಡದಲ್ಲೇ ಬರಿತೀನಿ ಅಂತ ಹೋಗಿ ಅವತ್ತಿನ ಕಾಲಕ್ಕೇನೆ ಅದು ಪ್ರಯೋಗ ವಿಫಲ ಆಯಿತು. ಕನ್ನಡಕ್ಕೆ ಬಹಳ ವಿಶೇಷವಾದ ಗುಣ ಏನಂದ್ರೆ ಅದು ಸಂಸ್ಕೃತವನ್ನ ಹೇಗೆ ಅರಗಿಸ್ಕೊಂಡಿತ್ತೋ ಆಧುನಿಕ ಕನ್ನಡ ಇಂಗ್ಲಿಷ್ ಅನ್ನು ಹಾಗೆ ಅರಗಿಸ್ಕೊಳ್ತಾ ಇದೆ. ಹಾಗಾಗಿ ವಿಜ್ಞಾನದ ಸಾಹಿತ್ಯ ಅಂತಕ್ಕಂಥದ್ದು ಈ ತರದ ಭಾಷೆಯಲ್ಲಿ ಸಹಜವಾಗಿ ಬರ್ಬೋದು. ಸಹಜವಾಗಿ ಒಬ್ಬನಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಜ್ಞಾನವನ್ನ ಹೇಳ್ಬಿಟ್ರೆ ನನ್ನ ಭಾಷೆಯಲ್ಲಿ ಅದು ಕನ್ನಡದ ವಿಜ್ಞಾನವೇ ಆಗತ್ತ. ಹಾಗಾದ್ರೆ ಈಗ ನಾವು ಇವೆಲ್ಲ ನಾವೇನು ಉಪಯೋಗಿಸ್ತಾ ಇದೀವಲ್ಲ ಅದನ್ನೆಲ್ಲ ಉಪಯೋಗಿಸ್ಕೊಂಡು ವೈಜ್ಞಾನಿಕ ಸಾಹಿತ್ಯ ಕನ್ನಡದಲ್ಲಿ ಬರೆಯೋದು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ. ನೀವು ಹೇಳಿದೆಲ್ಲ ಆನ್ಸರ್ಸು, ಅವ್ರು ಹೇಳಿದ್ರಲ್ಲ ಚೆನ್ನಾಗಿ ಬರಿಬೇಕು ಇವರು, ನೆಕ್ಸ್ಟ್ ಪೀಳಿಗೆಗೆ ಏನೋ ಕನ್ನಡ ಕನ್ನಡದಲ್ಲಿ ಹೇಳೋಂಗಾಗಬೇಕು, ಕನ್ನಡ ಬೆಳಿಬೇಕು ಅಂತೆಲ್ಲ ಹೇಳಿದ್ರಲ್ಲ, ನೀವು ಹೇಳಿದ್ದು ಅಷ್ಟೇ ಆ ತರ ಏನು ಬಿಡ. ಭಾಷೆಯ ಬೆಳವಣಿಗೆ ಹಾಗೇನೆ. ಏನಂತ ಅಂದ್ರೆ ಇವತ್ತು ಇಂಗ್ಲಿಷ್ ಅನ್ನ ನಾವು ಕನ್ನಡದ ಜೊತೆಗೆ ಸೇರಿಸ್ಕೊಂಡಿರ್ಬಹುದು, ಮುಂದೆ ಮತ್ತೊಂದು ಭಾಷೆ ಅದನ್ನ ರೀಪ್ಲೇಸ್ ಮಾಡ್ತಾ ಹೋಗ್ಬೋದು. ಹಾಗೆ ಕನ್ನಡ ಬೆಳೀತಾ ಹೋಗುತ್ತೆ ಹೊರತು ನನ್ನ ಪ್ರಕಾರ ಇಂಗ್ಲಿಷ್ ಪದಗಳನ್ನ ಕನ್ನಡದ ಜಾಯಮಾನಕ್ಕೆ ಪೂರಕವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕನ್ನಡದ ಕೊಲೆ ಅಲ್ಲ. ಕನ್ನಡ ಅಂತ ಇದೆಯಾ ಏನಾದ್ರು ಶುದ್ಧ ಕನ್ನಡ, ಅದರಲ್ಲಿ ಬೇರೆ ಯಾವ ಭಾಷೆಯೂ ಇಲ್ಲದಲ್ಲಿ ಇರೋ ಕನ್ನಡ ಇದೆಯಾ? ಈ ತರ ವಾದ ಮಾಡೋರು ಸಮಾಜದ ಮೇಲೆ ಏನು ಅನಾಹುತ ಮಾಡ್ತಾರೆ ಅನ್ನೋದರ ಕಲ್ಪನೆ ನಿಮ್ಗೆ ಇದ್ದಂಗಿಲ್ಲ. ಭಾಷೆನಲ್ಲಿ ಒರಿಜಿನಲ್ ಲ್ಯಾಂಗ್ವೇಜ್ ಅಂತ ಒಂದಿದೆ, ಅದನ್ನು ಶುದ್ಧವಾಗಿಟ್ಕೋಬೇಕು ಅಂತ ಮಾತಾಡೋ ಕ್ರಮ ಅದೊಂದು ಪರ್ಟಿಕ್ಯುಲರ್ ಓರಿಯೆಂಟೇಷನ್ ಇಂದ ಬರುತ್ತೆ. ಅದು ಸೊಸೈಟಿಯನ್ನು ಒಡೆದಿದೆ, ಡಿಸಾಸ್ಟರ್ಸ್ ಕಾನ್ಸಿಕ್ವೆನ್ಸಸ್ ಇದೆ, ಯು ಮಸ್ಟ್ ರಿಮೆಂಬರ್ ಇಟ್. ಆಯಿತಾ, ಭಾಷೆ ಶ್ರೀಮಂತಗೊಳ್ಳೋದು ಹೇಗೆ ಜಗತ್ತಿನಲ್ಲಿ, ಎಲ್ಲ ದೇಶದ ಎಲ್ಲ ಜಗತ್ತಿನ ಭಾಷೆಗಳು ಶ್ರೀಮಂತಗೊಳ್ಳೋದು ಹೇಗೆ? ಬೇರೆ ಬೇರೆ ಥಿಯರಿಗಳಿಂದ, ಬೇರೆ ಬೇರೆ ಡಿಸಿಪ್ಲಿನ್ಗಳಿಂದ, ಬೇರೆ ಬೇರೆ ಜ್ಞಾನ ಮಾರ್ಗಗಳಿಂದ, ಬೇರೆ ಬೇರೆ ಭಾಷಿಕ ಸಮುದಾಯಗಳಿಂದ ತಗೊಳತ್ತೆ, ಇಲ್ಲಿಂದ ಅಲ್ಲಿ ಕೊಡತ್ತೆ. ಓಕೆ, ಹಂಗಾಗಿ ಒರಿಜಿನಲ್ ಕನ್ನಡ ಇಲ್ಲಿ ಇದನ್ನ ಮಾತಾಡೋಕೆ ಸಾಧ್ಯವೇ ಇಲ್ಲ. ಯಾವುದು ಅಂಡಯ್ಯನ್ ಎಕ್ಸಾಂಪಲ್ ಕೊಟ್ರು, ಬರೆದಿದ್ದು ಯಾರಿಗೂ ಅರ್ಥವಾಗಲಿಲ್ಲ, ಬರೆದ ಅವನು ಕಬ್ಬಿಗರ ಕಾವ ಅಂತ, ಬಟ್ ಗೊತ್ತಾಗ್ಲಿಲ್ಲ ಯಾಕೆ ಒರಿಜಿನಲ್ ಕನ್ನಡ ಅಂತ ಮಾತಾಡಕ್ ಆಗಲ್ಲ ರೀ. ಯಾ ಜಗತ್ತಿನಲ್ಲಿ ಯಾವ ಭಾಷೆಯೂ ಆ ಥರ ಇಲ್ಲ. ಪ್ರಶ್ನೆ ಏನು, ಅವ್ರು ಹೇಳ್ತಿರೋದು ಹಾಗಲ್ಲ. ಈಗ ಅವ್ರುಗಳ ಕಳವಳ ಇದೆಯಲ್ಲ ಅಂದರೆ 100 ವರ್ಷ ಬಿಟ್ಟು ನಮ್ಮ ಕನ್ನಡ ಏನಾಗುತ್ತೆ ಅಂದರೆ ಕನ್ನಡದ ಗ್ರಾಮರೇ ಉಪಯೋಗಕ್ಕೆ ಇಲ್ದಲೇ ಇರೋ ಥರದ್ದು. ಕನ್ನಡದಲ್ಲಿ ನಾವು ಪ್ರೀತಿಯಿಂದ ನಮ್ಮ ಅನುಭವಗಳನ್ನು ಭಾವನೆಗಳನ್ನು ವ್ಯಕ್ತ ಮಾಡಿಸೋಕೆ ಶಬ್ದಗಳಿದೆ, ಅದನ್ನೇ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಅವರು ಆಲೋಚನೆ ಮಾಡ್ತಿದ್ದಾರೆ ಬಿಟ್ಟರೆ ಬೇರೆ ವಿಜ್ಞಾನ ಅನ್ನೋ ಒಂದು ನಿರ್ದಿಷ್ಟ ಡಿಸಿಪ್ಲಿನ್ನ ಯಾವ ಥರ ಹೇಳ್ಕೊಡ್ಬೇಕು, ಅದರಲ್ಲಿ ಪರಿಭಾಷಿಕ ಪದಕೋಶಗಳನ್ನು ಹೇಗೆ ಬೆಳೆಸ್ಬೇಕು, ಏನು ಹೇಳೋದ್ರಿಂದ ಅರ್ಥ ಆಗುತ್ತೆ, ಇವೆರಡು ಬೇರೆ ಬೇರೆ ಪ್ರಶ್ನೆ. ಮತ್ತು ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಇದೆ, ಇನ್ನು ಈ ಥರ ಮಾತಾಡೋಕ್ಕಾಗಲ್ಲ ಜಗತ್ತಿನಲ್ಲಿ, ಇದು ಅತ್ಯಂತ ಅವೈಜ್ಞಾನಿಕವಾಗಿ ಮಾತಾಡೋ ಕ್ರಮ ಆಗಿಬಿಡುತ್ತೆ. ಆದರೆ ನಮ್ಮ ಭಾಷೆಯಲ್ಲಿ ಉದಾಹರಣೆಗೆ ಕನ್ನಡದಲ್ಲಿ ನಮಗೆ ಕೆಲವು ಸೊಗಡುಗಳಿದೆ ನಮ್ಮ ಅನುಭವವನ್ನು ವ್ಯಕ್ತಪಡಿಸೋಕ್ಕೆ, ನಮ್ಮಲ್ಲಿ ಇಡಿಯಮ್ಸ್ ಇದೆ, ಆಯಿತಾ, ನಮ್ಮಲ್ಲಿ ರೂಪಕಗಳಿದ್ದಾವೆ, ಅದರಿಂದ ಅರ್ಥ ಆಗುತ್ತೆ ನಮಗೆ. ಅನೇಕ ನಮ್ಮಲ್ಲಿ ಅನೇಕ ಗಾದೆಗಳಿದೆ, ಅವು ಯೂನೀಕ ಕನ್ನಡದಲ್ಲಿರುತ್ತವೆ, ಅದನ್ನು ಕನ್ನಡ ಭಾಷಿಕ ಸಮುದಾಯಕ್ಕೆ ಪಟ್ ಅಂತ ಹಿಡಿತಾರೆ ಹಿಂಗೆ ಕೇಳಿದ್ರೆ. ನಾವು ಅದೊಂದು ಬೇರೆ ಥರದ ವಿಷಯ, ಅವನ್ನ ನಾವು ಹಾಳು ಮಾಡ್ಕೋಬಾರ್ದು, ಅವನ್ನ ಇಟ್ಕೋಬೇಕು. ಯಾಕೆ ಅಂದರೆ ಅದರಿಂದ ಜ್ಞಾನ ಇದೆಯಲ್ಲ, ಅವ್ರು ಯಾವುದನ್ನ ಮೂಢನಂಬಿಕೆ ಅಂದರೋ ಆ ಜ್ಞಾನ ಇದೆಯಲ್ಲ ಪರಂಪರಾನುಗತವಾಗಿ, ಅದರಿಂದ ಕಲಿಕೆಯಾಗುತ್ತೆ ನಮಗೆ ಜಗತ್ತಿನ ಬಗ್ಗೆ ಅಂತ. ಆದರೆ ಈ ಪ್ರಶ್ನೆ ಇದೆಯಲ್ಲ, ಇಲ್ಲಿ ನಾವು ಪಟ್ಟಿ ಮಾಡೋದಲ್ಲ, ಕುಕ್ಕರು ನಮ್ಮೂರಲ್ಲಿರೋ ಅನಕ್ಷರ ಕುಕ್ಷಿಗಳು, ನಮ್ಮ ಹಳ್ಳಿನಲ್ಲಿರೋರಿಗೆ ನೀವು ಬೇರೆ ಯಾವ ಹೆಸರಿಲ್ಲ, ಕುಕ್ಕರು ವಿಶಲ್ ಹೊಡಿಬೇಕದು, 3 ಹೊಡಿಬೇಕೋ 5 ಹೊಡಿಬೇಕೋ 7 ಹೊಡಿಬೇಕು ಸಿ, ಅದೆಲ್ಲ ಲೆಕ್ಕ. ಅದಕ್ಕೆ ಯಾವನ್ನ ಯಾವ ಅಕ್ಕಿ, ಹೊಸ ಅಕ್ಕಿ ಆದರೆ ಎಷ್ಟಾಕ್ಬೇಕು, ಹಳೆ ಅಕ್ಕಿ ಆದರೆ ಕರೆಕ್ಟ್ ಗೊತ್ತವ್ರಿಗೆ ಲೆಕ್ಕ ಅಲ್ವಾ. ಇದನ್ನು ಬಳಸ್ತೀಯಾರ ಅವರು ವಿಜ್ಞಾನ ಸಾಹಿತ್ಯದಿಂದ
ಇದನ್ನು ಕಲಿಯಲಿಲ್ಲ. ಬಟ್ ಅಶ್ವಿನಿ ಅವರು ಬೇರೆ ಪಾಯಿಂಟ್ ಮಾಡ್ತಿದ್ದಾರೆ ನಿಮಗೆ. ನಾವು ಕಲಿಯುವಂಥ ವಿಜ್ಞಾನ ಇದೆಯಲ್ಲ, ಸಿ ವಿಜ್ಞಾನದೊಂದು ವಿಶೇಷ, ಯಾವುದೇ ಜ್ಞಾನದ ವಿಶೇಷ ಏನು ಅಂದರೆ ನಮ್ಮ ಬಳಕೆಗೆ ಬರುತ್ತೆ. ಅದಕ್ಕೆ ನಾವು ಅದು ಜ್ಞಾನಕ್ಕೆ ಮಹತ್ವ ಕೊಡ್ತೀವಿ. ನಿಮ್ಮನ್ನು ಪರ್ಮಿಷನ್ ಕೇಳ್ಬಿಟ್ಟು ಬರಲ್ಲ, ಅದು ಉಪಯೋಗ ಆಗುತ್ತೆ ಅಂದರೆ ಜನ ಬಳಸ್ತಾರೆ. ಜ್ಞಾನ ಉಪಯೋಗಕ್ಕೆ ಬರುತ್ತೆ, ಹಾಗಾಗಿ ನಾವು ಬಳಸ್ತೀವಿ. ಬಳಸೋದ್ರಿಂದ ನಿಮ್ಮ ಯಾರು ಪರ್ಮಿಷನ್ನು ಕೇಳಿದಲೆ, ನೀವು ವಿಜ್ಞಾನ ಸಾಹಿತ್ಯ ಬರೀಲಿ ಅಂತ ವೆಯ್ಟ್ ಮಾಡಿದಲೆ, ಅವರು ಕುಕ್ಕರು ಮಿಕ್ಸಿ ಗ್ರೈಂಡರು ಎಲ್ಲ ತಾಂಬಿಟ್ಟಿದ್ದಾರೆ. ಆಯಿತಾ, ಅವ್ರಿಗೆ ಸ್ವಿಚ್ ಹಾಕಿದ್ರೆ ಕರೆಂಟು, ಕರೆಂಟ್ ಬಗ್ಗೆ ಮಾತಾಡ್ತಾರೆ. ಓಕೆ, ಹಂಗಾಗಿ ಜನ ಇದನ್ನು ತಗೊಳ್ತಾರೆ ಅವ್ರ ಅನುಭವದ ಭಾಗವಾಗಿ, ಕುಕ್ಕರ್ ಅನುಭವದ ಭಾಗ. ಈಗ 1920 1930 ಕನ್ನಡ ಸಾಹಿತ್ಯದಲ್ಲಿ ಕುಕ್ಕರ್ ಇರಲಿಲ್ಲ. ನೀವು ವಿಜ್ಞಾನ ಸಾಹಿತ್ಯ ಬರೀತಿರೋ ಬಿಡ್ತಿರೋ, 21ನೇ ಶತಮಾನದಲ್ಲಿ ನೀವು ಕಾದಂಬರಿ ಎಲ್ಲ ಓದ್ಬಿಟ್ರೆ, ಮನೆಯಲ್ಲಿ ನಾನು ಕುಕ್ಕರ್ ಇಟ್ಟು ಸ್ನಾನಕ್ಕೆ ಹೋಗಿದ್ದೆನು, ತಿರುಗಿ ಬರುವ ಹೊತ್ತಿಗೆ ಈ ಅವಘಡ ನಡೆದು ಹೋಗಿತ್ತು. ಹೌದಾ, ಸಿಗುತ್ತಾ ಇಲ್ವ ನಿಮಗೆ ಇದೊಂದು ಕಥೆನಲ್ಲಿ ಕೇಳಿದ್ರೆ ಕೇಳಿದ್ರೆ ಬಂದ್ಬಿಡ್ತೀವೋ ಅಂದ್ರೆ ಈ ಅರಲ್ಲ. ದಟ್ ಇಸ್ ದ ಪಾಯಿಂಟ್ ಐ ವಾಂಟೆಡ್ ಟು ಕಮ್ಯುನಿಕೇಟ್. ಬಟ್ ನುಡಿಗಟ್ಟುಗಳು, ಗಾದೆ, ನಿಮ್ಮ ಇದಕ್ಕೆ ಹೇಳಿದ್ರೆ ನಿಮ್ಮ ಹೆದರಿಕೆ ಇದೆಯಲ್ಲ ಕನ್ನಡ ಕೊಂಕಣಿ ಅಥವಾ ಇದು ಹೋಗ್ಬಿಡುತ್ತೆ ಅಂತ, ನುಡಿಗಟ್ಟುಗಳು ಗಾದೆಗಳು ಇವೆಲ್ಲ ಕಲ್ಚರಲಿ ಎಂಬೆಡೆಡ್ ವಿಷಯಗಳು, ಅವು ಕಳೆದು ಹೋಗ್ಬಾರ್ದು. ಅವು ಕಳೆದು ಹೋಗ್ದಾಗ ನೋಡ್ಕೋಬೇಕು. ಬೇಕಾದಷ್ಟು ಶಬ್ದಗಳು ಹೊರಗಡೆಯಿಂದ ಬರಲಿ, ನಾವು ತಗೊಂಡಿದ್ದೀವಿ, ಅರ್ಗಿಸ್ಕೊಂಡಿದ್ದೀವಿ, ಅವು ಕಳೆದು ಹೋದ್ರೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ. ದಟ್ ಈಸ್ ಅದ್ರ ಬಗ್ಗೆ ನಾವು ವರಿ ಮಾಡಬೇಕೇ ಹೊರತು, ಯಾವುದೋ ಒಂದು ಶಬ್ದನ ಉಪಯೋಗಿಸ್ಬಿಟ್ವಿ ಅಂದರೆ ನಮ್ಮ ಭಾಷೆ ಸತ್ತೋಗುತ್ತೆ ಅಲ್ಲ. ಮತ್ತೆ ಸಂಸ್ಕೃತ ಸತ್ತು ಭಾಷೆ ಅಂತೆಲ್ಲ, ಡೆಡ್ ಲ್ಯಾಂಗ್ವೇಜ್ ಅಂತೆಲ್ಲ ಮಾತಾಡ್ತಾರೆ. ಸಂಸ್ಕೃತ ಮಾತಾಡೋ ಲ್ಯಾಂಗ್ವೇಜ್ ಹಾಗೇ ಇರಲಿಲ್ಲ ಯಾವಾಗಲೂ. ಸೊ ಅದು ಬೇರೆ ಡಿಬೇಟ್ ಬಿಡಿ, ಅದು ಬೇರೆ ವಿಚಾರ. ಈಗ ಚೇತ್ರ ಅವ್ರು ಹೇಳಿದ ಹಾಗೆ ಯಾವುದು ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಉದಾಹರಣೆಗೆ ಈ ಸಂಜಯ ಮತ್ತೆ ಧೃತರಾಷ್ಟ್ರನ ಸಂಭಾಷಣೆ ಬರುತ್ತೆ ಮಹಾಭಾರತದಲ್ಲಿ. ಸಂಜಯ ಧೃತರಾಷ್ಟ್ರನ ಜೊತೆ ಕೂತ್ಕೊಂಡು ಯುದ್ಧ ಭೂಮಿನಲ್ಲಿ ಏನ್ ನಡೀತಿದೆ, ಇದರಲ್ಲಿ ಕುರುಕ್ಷೇತ್ರದಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಅವನು ಹೇಳ್ತಾನೆ. ಆಮೇಲೆ ಎರಡನೇ ಎಕ್ಸಾಂಪಲ್ ಏನಂದ್ರೆ, ವೇದದಲ್ಲಿ ಏನೋ ಅಟಾಮಿಕ್ ಫಿಸಿಕ್ಸ್ ಇದೆ, ಆಮೇಲೆ ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ, ವಿದ್ಯುತ್ ಶಕ್ತಿ ಬಗ್ಗೆ ಮಾಹಿತಿ ಇದೆ. ರಾಮಾಯಣದಲ್ಲಿ ಇವನು ಪುಷ್ಪಕ ವಿಮಾನ, ಯಾರು ರಾವಣ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನ ಹೊತ್ಕೊಂಡು ಹೋದ, ಸೊ ವಿಮಾನ ಅವಾಗಲೇ ಇತ್ತು ನಮ್ಮಲ್ಲಿ, ಈ ತರ ಮಾತಾಡ್ತಾರೆ. ಕೇಳಿದಿರಾ ಇಲ್ವಾ ಈ ತರ ಮಾತಾಡೋದು? ಆಯ್ತಾ, ಈಗ ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ ಅಥವಾ ವೇದದಲ್ಲಿ ಅಟಾಮಿಕ್ ಫಿಸಿಕ್ಸ್ ಇದೆ, ಯಾವುದಕ್ಕೂ ಬಳಸ್ಕೊಳ್ಳೋಕೆ ನ್ಯೂಕ್ಲಿಯರ್ ಪವರು ಇದೇನೋ ಇದೆ ಅದರಲ್ಲಿ. ಸಂಜಯ ಇಂಟರ್ನೆಟ್, ಅವ ಇಂಟರ್ನೆಟ್ ಕಲ್ಪನೆ ಅವಾಗಲೇ ಇತ್ತು ನಮಗೆ, ಅಂತರ್ಜಾಲ. ಸೊ ಅವ್ನು ಎಲ್ಲೋ ಕೂತ್ಕೊಂಡು ಎಲ್ಲೋ ನಡೀತಾ ಇರೋದನ್ನ ಹಾಂ ಹೇಳ್ತಾ ಇದ್ದ, ಹಾಂ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿದ್ದ ಅಂತ ಹೇಳ್ತೀವಿ. ಇದು ಇದನ್ನ ಈ ಥರದ ವಿಷಯಗಳನ್ನ ಡೀಲ್ ಮಾಡೋದು ವಿಜ್ಞಾನ ಸಾಹಿತ್ಯದ ಕೆಲಸ. ಯಾಕೆ ಅಂತಂದ್ರೆ ಇದನ್ನ ಹೆಂಗ್ ಬಳಸ್ತೀರಾ? ವೇದದಲ್ಲಿ ವಿದ್ಯುತ್ ಶಕ್ತಿ ಇತ್ತು, ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ, ಅಥವಾ ಸಂಜಯ ಅಂತರ್ಜಾಲ ಉಪಯೋಗಿಸ್ತಾ, ಇನ್ನೋ ಪುಷ್ಪಕ ವಿಮಾನ ಇತ್ತು, ಇದನ್ನ ಹೇಗೆ ವಿವರಿಸ್ತೀರಾ ನೀವು? ಹೇಗೆ ಸಾಧ್ಯ ಇದೆ ಇದನ್ನ ಹೇಳಕ್ಕೆ? ಯಾಕೆ ಸಾಧ್ಯ ಇಲ್ಲ ಹೇಳಕ್ಕೆ? ಈ ಮೂರು ಎಕ್ಸಾಂಪಲ್ ತಗೊಂಡು ಏನಂತ ವಿವರಿಸ್ತೀರಾ ನೀವು ಇದಕ್ಕೆ? ಇಲ್ಲ ಇವೆಲ್ಲ ವೈಜ್ಞಾನಿಕ ಅಂತಾನೆ ಹೇಳ್ತಾರೆ ಎಲ್ಲರು, ವಿಮಾನ ವೈಜ್ಞಾನಿಕ ಅಲ್ವಾ, ಅಂತರ್ಜಾಲ, ವಿದ್ಯುತ್ ಶಕ್ತಿ, ಅಟಾಮಿಕ್ ಫಿಸಿಕ್ಸ್, ಸಾಧ್ಯ ಇದೆಯಾ ನಿಮ್ಗೆ ಅದನ್ನ ಹೇಳಕ್ಕೆ? ಯಾಕೆ ಹೇಳಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ? ನಾನ್ ಮೇಲ್ ಏನ್ ಹೇಳಿದೆ ಅದನ್ನ ಇದನ್ನ ನೀವು ಜೋಡಿಸಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಯಾಕೆ ಹೇಳಕ್ ಆಗಲ್ಲ ಇದನ್ನ? ಇದನ್ನ ಹೇಳ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ? ಅಲ್ಲ, ಈ ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ ಅಂತ ಅಂತ ಹೇಳ್ಬೇಕು ಅಂತಂದ್ರೆ ನೀವ್ ಏನನ್ ವಿವರ್ ಹೇಳ್ಬಿಟ್ಟು ಸುಮ್ನೆ ಇರಕ್ ಆಗೋದಿಲ್ಲ. ನೀವು ತಗೊಂಡ್ರಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನೋ ಹೇಳಿದ್ರಿ, ಡಾಕ್ಯುಮೆಂಟರಿ ಎವಿಡೆನ್ಸ್ ಮೀನ್ಸ್ ಅಂದ್ರೆ ಈಗ ನೀವು ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ ಅಂದ್ರೆ ನಾನು ನಂಬ್ತೇನೆ. ಬಟ್ ಯಾರಾದ್ರೂ ನೀನ್ ನಂಬಿಯಪ್ಪ ಪ್ರೂವ್ ಮಾಡಂತ ಕೇಳಿದ್ರೆ ನೀನ್ ನಂಬಿ ಆಯ್ತು, ಅದು ನಿನ್ನ ವಿಚಾರ ನೀ ಪ್ರೂವ್ ಮಾಡಂದ್ರೆ ವಿ ಹ್ಯಾವ್ ಟು ಸರ್ಚ್ ಅಥಿಂಗ್ಸ್. ಅದು ವೇದಲ್ಲಿ ಹೆಂಗ್ ಬಂತು ಏನು, ಅಥವಾ ನಾವು ಯಾವುದೋ ಮತ್ತೆ ಗುಡಿ ಗುಂಡಾರ್ ಹೋಗಿ ಚೆಕ್ ಮಾಡ್ಬೇಕಾ, ಅಥವಾ ಎಲ್ಲೋ ಕೆತ್ತನೆಗಳನ್ನ ಹಳೆ ಬೇಲೂರು ಹಳೆಬೆಳೆಗಳಿಗೆ ಹೋಗಿ ನೋಡ್ಬೇಕಾ,
ವಿಡಿಯೋ ಕಾಲ್ ಅಂತ ಹೇಳಿದ್ರೆ ಇತ್ತೀಚೆಗೆ ಯಾರೋ ಒಬ್ರು ಇಲ್ಲ ಹೀಲ್ಡ್ ಚಪ್ಪಲ್ ಹಾಕೊಂಡು, ಫಾರ್ ಎಕ್ಸಾಂಪಲ್ ಒಂದು ಹೀಲ್ಡ್ ಚಪ್ಪಲ್ ಹಾಕೊಂಡು ಪಿಕ್ಚರ್ ಬರ್ತಾ ಇತ್ತು ಫೇಸ್ಬುಕ್ ನಲ್ಲಿ. ಇವತ್ತಿನ ಜನಲ್ಲ ಅವಾಗನೇ ಹೀಲ್ಡ್ ಚಪ್ಪಲ್ ಹಾಕೊಂತ ಇದ್ರು, ಅವರೊಂದು ಅದು ಕಾನ್ಸೆಪ್ಟ್ ಇರುತ್ತೆ. ಬಟ್ ನಾವು ಏನೋ ಮಾಡ್ಬೇಕಂದ್ರೆ ಅದಕ್ಕೊಂದು ವಿದ್ಯುತ್ ಶಕ್ತಿ ಅಂತ ಡಾಕ್ಯುಮೆಂಟ್ರಿ ಮಾಡ್ಬೇಕು. ಪುಷ್ಪಕ ವಿಮಾನ ಅಂತ ಹೇಳಿದ್ರಿ, ಐ ವಿಲ್ ಆಲ್ಸೋ ಅಗ್ರಿ, ಬಟ್ ಇವತ್ತು ರೈಟ್ ಸಹೋದರರು ಪುಷ್ಪಕ ವಿಮಾನ ಕಂಡಿಡಿದಾದ್ರೆ ಅದೇ. ಈಗ ನಿಮ್ಮ ಪ್ರಶ್ನೆ ಹೀಗೆ ತೋಳ್ಳ, ಈಗ ನೀವು ನಂಬಿಕೊಳ್ಳೋದು ನಂಬಿಕೊಳ್ಳದಲ್ಲಿರೋದು ಅದು ಬಿಟ್ಬಿಡೋಣ, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಅದನ್ನ ವೈಜ್ಞಾನಿಕವಾಗಿ ಮಾತಾಡಬೇಕು ಅಂದರೆ ನೀವು ಹೇಳಿದ್ರೆ ಅದ್ರ ಬಗ್ಗೆ ಶೋಧ ಮಾಡಬೇಕು. ಈಗ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಯಾವ ಥರದ ಎವಿಡೆನ್ಸ್ ಇಟ್ಕೊಂಡು ಮಾತಾಡಬೇಕು, ಏನು ಕಂಡೀಷನ್ಸ್ ಇರಬೇಕಾಗುತ್ತೆ. ವೇದದಲ್ಲಿ ವಿದ್ಯುತ್ ಇದೆ ಅಂತ ಮಾತಾಡಬೇಕು ಅಂದರೆ ವಿದ್ಯುತ್ ಸುಮ್ಮನೆ ಬರಲ್ಲ ಅಲ್ವಾಪ್ಪ? ಅದರ ಬಗ್ಗೆ ಇದೆಯಾ ಇಲ್ವಾ ಅಂತ ತೀರ್ಮಾನ ಮಾಡಬೇಕಾದ್ರೆ ಯಾವ ರೀತಿ ಅಪ್ರೋಚ್ ತಗೊಂಡ್ರೆ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೋದು. ಯಾವುದೋ ದೇವಸ್ಥಾನದಲ್ಲಿ ಏನೋ ಕೆತ್ತಿಬಿಟ್ಟಿದ್ದಾರೆ, ಪುಷ್ಪಕ ವಿಮಾನ ದೇವಸ್ಥಾನದಲ್ಲಿ ಕೆತ್ತಿಬಿಟ್ಟಿದ್ದಾರೆ, ಅವ್ರ ವಿಮಾನ ಇತ್ತು ಅಂತ ಅಂದ್ರೆ ಪರಿಕಲ್ಪನೆ ಇತ್ತು ಅಂತ ಅರ್ಥ ಏನು? ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರು ಅಂತ ಅಂದ್ರೆ ವಿಮಾನ ಇತ್ತು ಅಂತ ಹೆಂಗಾಯ್ತು ಅವಾಗ? ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೂ ಸಹಿತ ಆ ತರ ವಿಚಾರಗಳು ಬಂದಾಗ ಸಾಧ್ಯ ಇಲ್ಲ. ಅಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಂಗ ಇರ್ಬೇಕಾ? ಅದಷ್ಟೇ ನಿನ್ನೆ ಅದೇ ಅಲ್ವಾ ಸರ್ ಚರ್ಚೆ ಆಗಿ, ನಿನ್ನೆ ಪಾಶ್ಚಿಮಾತ್ಯ ಮತ್ತೆ ಭಾರತೀಯ ವಿಚಾರ ಬಂದಾಗ ಆಪರೇಷನ್ ಬಗ್ಗೆ ಅಲ್ಲ. ಈಗ ಉದಾಹರಣೆ ಸರ್ಜರಿ ವಿಷಯ ಬಂದಾಗ ಇವತ್ತಿಗೂ ಕೂಡ ಆಯುರ್ವೇದದಲ್ಲಿ ಕೆಲವು ರೀತಿ ಸರ್ಜರಿಗಳನ್ನು ಮಾಡ್ತಾರೆ. ನೀವು ಹೋದ್ರೆ ಫಾರ್ ಎಕ್ಸಾಂಪಲ್ ಪೈಲೋರೆಕ್ಟಲ್ ಇಂಟರ್ವೆನ್ಷನ್ಸ್ ಅಂತ ಇದೆ, ಸ್ಪೆಷಲಿಸ್ಟ್ ಇದ್ದಾರೆ ಆಯುರ್ವೇದದಲ್ಲಿ, ಅವರು ಅಲೋಪತಿಗಿಂತ ಚೆನ್ನಾಗಿ ಇಂಟರ್ವೆನ್ಷನ್ಸ್ ಮಾಡ್ತಾರೆ. ಇಲ್ದಲ್ಲಿರ್ಬೋದು, ಅಲ್ಲಿ ಮಾಡ್ತಿರೋದಂತೂ ಕಾಣಿಸುತ್ತಲ್ಲ ಒಬ್ಬೊಬ್ಬರುವೆ. ಈಗ ನಿನ್ನೆ ಪ್ರಾಸ್ತಾವಿಕದಲ್ಲಿ ಚೈತ್ರ ಅವರು ಒಂದು ಉದಾಹರಣೆ ಕೊಟ್ಟರು, ಧರ್ಮಪಾಲ್ ಅವರ ಉದಾಹರಣೆ ಕೊಟ್ಟರು, ದಕ್ಕನಿ ವುಡ್ ಸ್ಟೀಲ್ ಅದ್ರ ಬಗ್ಗೆ ನಿಮ್ಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಈಗಲೂ ನೀವು ಅದ್ರ ಬಗ್ಗೆ ಅದೆಷ್ಟು ಚೆನ್ನಾಗಿ ಮಾಡ್ತಿದ್ರು, ಆಮೇಲೆ ಏನೇನೋ ಸಮಸ್ಯೆ ಆಯಿತು ಅಂತೆಲ್ಲ ಹೇಳಿದ್ರು. ಬಟ್ ಡಿಸ್ಪೈಟ್ ದಟ್ ನೀವು ಆ ಜಾಗಕ್ಕೆ ಹೋದರೆ ಅಲ್ಲೊಂದಷ್ಟು ಜನ ಕಮ್ಯುನಿಟಿಯ ಜನರಿದ್ದಾರೆ ಅಲ್ಲಿ, ಅದು ಹೇಗೆ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅದು ಏನೇನು ಕಂಡೀಷನ್ಸ್ ಇರುತ್ತೆ, ಏನೇನು ಪ್ರೀ ಕಂಡೀಷನ್ಸ್ ಇರುತ್ತೆ ಅಂತ ಇವತ್ತಿಗೂ ಹೇಳ್ಬಲ್ರು. ಅವರು ಹೇಳ್ಬಲ್ರು ಅಲ್ವಾ? ಸಾಧ್ಯ ಇದೆ, ಮಾಡೇ ತೋರಿಸ್ಬೋದು ಅವರು ನಿಮಗೆ ಅದನ್ನ. ನೀವು ಮಹಾಭಾರತದಲ್ಲಿ ಇಂಟರ್ನೆಟ್ ಇದನ್ನ ಅದನ್ನ ಎರಡನ್ನೂ ಪಕ್ಕದಲ್ಲಿ ಇಟ್ಟು ನೋಡಿ. ಈ ದಕ್ಕನಿ ವುಡ್ ಸ್ಟೀಲ್ ಇದು ಇದು ಏನು ಎಕ್ಸಾಂಪಲ್ ಷಣ್ಮುಖರ್ ಕ್ವಶನ್ ತುಂಬಾ ಚೆನ್ನಾಗಿದೆ. ಸ್ಟಾರ್ ವಾರ್ ಸಿನಿಮಾ ನೋಡ್ಬಿಟ್ಟು 500 ವರ್ಷದಿಂದನೇ ನಮ್ ಜನ ಇಂಟರ್ ಗ್ಯಾಲಕ್ಸಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಯ್ತಾ? ಯಾನೋ ಬುಕ್ ಇನ್ನೊಂದು 100 ವರ್ಷ ಬಿಟ್ಬಿಟ್ಟು ಯಾನೋ ಬುಕ್ ಓದ್ಬಿಟ್ಟು ಓಹೋ ಈ ಬಿಲಿಯನ್ ಹಿಂಗೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರು, ಅಲ್ಲಿ ತರ ಫಿಲಾಸಫಿಕಲ್ ಡಿಸ್ಕಷನ್ ಮಾಡ್ತಾ ಇದ್ರು, ಒಳಗಡೆ ಇಂಟರ್ ಗ್ಯಾಲೆಕ್ಟಿಕಲ್ ಸ್ಪೇಸ್ ಅಂತ ಮಾತಾಡೋಕ್ಕಾಗತ್ತಾ? ಸೊ ಈ 3 ಎಕ್ಸಾಂಪಲು ಇದನ್ನ ಎಲ್ಲ ನಾವು ಇಟ್ಕೊಂಡು ನೋಡಿದ್ರೆ ಒಂದು ವಿಷಯ ನಮಗೆ ಸ್ಪಷ್ಟ ಆಗುತ್ತೆ. ಏನು ಅಂತಂತಂದ್ರೆ, ಒಂದು ರೀತಿನಲ್ಲಿ ನಾವು ಬಳಸ್ತೀವಿ ಇಂಡಿಯನ್ಸ್, ಅವ್ರು ಯಾವುದೇ ಜಾತಿನವರಾಗಿರ್ಬೋದು, ಯಾವುದೇ ರಿಲಿಜನ್ನವರಾಗಿರ್ಬೋದು, ಒಂದು ರೀತಿನಲ್ಲಿ ನಾವು ವಿಷಯಗಳನ್ನು ಅರ್ಥ ಮಾಡ್ಕೋತೀವಿ. ಆ ವಿಷಯ ಹೆಂಗೆ ಅರ್ಥ ಮಾಡ್ಕೋತೀವಿ, ಅನುಭವದಿಂದ ಅರ್ಥ ಮಾಡ್ಕೋತೀವಿ ನಾವು ಒಪ್ಕೊಂಡಿದ್ದೀವಿ. ಇವಾಗ ಅನುಭವ ಬಳಸ್ತೀವಿ, ರೂಢಿಗತವಾಗಿ ಬಂದಿದ್ದು ಇದು ಎಲ್ಲ ಅಂದರೆ ನಾವೆಲ್ಲ ಒಂದು ರೀತಿ ಕಲಿತೀವಿ, ಹೌದಾ ಇಲ್ವೋ? ಒಂದು ರೀತಿ ಕಲಿಯೋ ಒಂದು ನಮಗೆ ಇದು ಇದೆ. ನಾ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಐಐಟಿಸ್ಗೆ ಹೋಗಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಈ ಥರದ್ದೆಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ, ಅಲ್ಲಿ ಒಂದು ಕಂಪ್ಲೇಂಟು ಇದೆ, ಒಂದು ಅಡ್ವಾಂಟೇಜು ಇದೆ. ಏನು ಒಂದು ಕಂಪ್ಲೇಂಟ್ ಏನು ಅಂತ ಫಸ್ಟ್ ಅಡ್ವಾಂಟೇಜ್ ಹೇಳ್ತೀನಿ. ಅಡ್ವಾಂಟೇಜ್ ಏನು ಅಂತಂದರೆ, ಅವ್ರು ಇಸ್ರೋನಲ್ಲಿ ನೀವು ಹೋಗಿ ಕೆಲವೊಂದು ಸೈಂಟಿಸ್ಟ್ಗಳನ್ನು ಮಾತಾಡ್ಸಿದ್ರೆ, ನನ್ನ ರಿಲೇಟಿವ್ಸ್ ಒಂದು 2-3 ಜನ ಇದ್ದಾರೆ, ಅವ್ರು ಮಾತಾಡ್ಸಿದ್ರೆ ನೀವು ಇದನ್ನು ಹೇಗೆ ಕಲ್ತ್ರಿ ಅಂತ ನಾವು ಅವ್ರಿಗೆ ಕೇಳಿದ್ರೆ, ನಮ್ಮ ಸೀನಿಯರ್ ಇವರು ಸೈಂಟಿಸ್ಟ್ ಇದ್ದಾರೆ, ಅವ್ರು ಮಾಡ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ನಾವು ಕಲ್ತ್ವಿ ಅಂತ ನನಗೆ ಸುಮಾರು ಜನ ಹೇಳ್ತಾರೆ ಅದನ್ನು. ಸೊ ನೀವು ಈ IIT ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಥರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹೋದಾಗ ಅಲ್ಲೊಂದು ನಿಮ್ಗೆ ಒಂದು ಕಾಮನ್ ಆಗಿರೋ ಒಂದು ವಿಷಯ ಕಾಣಿಸುತ್ತೆ. ಏನು ಅಂತಂದರೆ, ಆಲ್ ಆಫ್ ದೆಮ್ ಆರ್ ಗುಡ್ ಆ್ಯಟ್ ಅಪ್ಲೈಡ್ ಸೈನ್ಸಸ್, ಅಂದರೆ ಟೆಕ್ನಾಲಜಿ ಯೂಸ್ ಮಾಡೋದು, ಆಮೇಲೆ ಏನೋ ಒಂದು ಇರುತ್ತಲ್ಲ ಅದನ್ನು ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಮಾಡೋದ್ರ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಇದನ್ನು ಥಿಯರೈಸ್ ಮಾಡಿ ಹೇಳಿ, ಥಿಯರಿಟಿಕಲ್ ಆಗಿ ಮಾಡಿ ಹೇಳಿ ಅಂತಂತಂದರೆ ಸುಮಾರು ಜನಕ್ಕೆ ಅಲ್ಲಿ ಅದು ಸಾಧ್ಯತೆ ನಮಗೆ ಕಾಣಿಸೋದಿಲ್ಲ. ಹಂಗಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಇಂಡಿಯನ್ಸ್ ಒಂದು ರೀತಿನಲ್ಲಿ ಕಲಿತಾರೆ. ಯಾವ ರೀತಿನಲ್ಲಿ ಕಲಿತಾರೆ? ಫಾರ್ ಎಕ್ಸಾಂಪಲ್ಲು ಈ ದಕ್ಕನಿ ವುಡ್ ಸ್ಟೀಲ್ದು ಎಕ್ಸಾಂಪಲ್ ತೊಗೊಳ್ಳಿ, ಇಲ್ಲ ನಮ್ಮ ಸಿಂಪಲ್ ಆಗಿರೋ ಅಡುಗೆ ಮಾಡುವ ಒಂದು ವಿಧಾನವನ್ನು ನೀವು ತೊಗೊಳ್ಳಿ.
ಅಡುಗೆ ಮಾಡೋ ವಿಧಾನ ಹೆಂಗೆ? ಪುಸ್ತಕ ನೋಡಿ ಕಲಿತೀವ ನಾವು, ಪುಸ್ತಕ ನೋಡಿ ಕಲಿಯಲ್ಲ. ನಮ್ಮ ತಾಯಿ ಅಥವಾ ಯಾರು ಏನ್ ಮಾಡ್ತಿದ್ದಾರೆ ಅವ್ರು ಹೇಗ್ ಮಾಡ್ತಾರೆ ನೋಡಿ ನೋಡಿ ಕಲಿತೀವಿ. ಅಫ್ಕೋರ್ಸ್ ಇವಾಗ ಯೂಟ್ಯೂಬ್ ಇದೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಅಲ್ಲೂ ಅಷ್ಟೇ ಅವ್ರು ಮಾಡಿ ತೋರಿಸ್ತಾರೆ ನಮಗೆ. ಮಾಡಿ ತೋರಿಸಿದ್ನ ನಾವು ಇಷ್ಟು ಹಾಕಬೇಕು ಇಷ್ಟು ಮಾಡ್ತೀವಿ ಅಂತ ಕಲಿತೀವಿ. ಈಗ ನೀವು ಹೊಸದಾಗಿ ನೋಡಿರ್ಬೋದು ಯೂಟ್ಯೂಬ್ಗಳಲ್ಲಿ ಇಷ್ಟು ಗ್ರಾಮು ಇಷ್ಟು ಕೆ ಜಿ ಇಷ್ಟಿದು ಅಂತೆಲ್ಲ ಹೇಳಲ್ಲ. ಇವಾಗ ಹೇಳ್ತಾರ ಹಂಗೆ ಅರ್ಧ ಕಪ್ ನಮ್ಗೆ ಅರ್ಧ ಆಗೋಂಗೆ ಹೇಳ್ತಾರೆ, ಅರ್ಧ ಕಪ್ ತಗೊಳ್ಳಿ ಹಾ ಒಂದು ಚಿಕ್ಕೆ ಉಪ್ಪು ಹಾಕಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಒಂದು ರೀತಿನಲ್ಲಿ ಇಂಡಿಯನ್ಸ್ಗೆ ಕಲಿಕೆ ಮಾಡಕ್ ಬರುತ್ತೆ ಅನ್ನೋದು ನನ್ನ ವಾದ. ಯಾವ ರೀತಿ ಒಂದು ಕ್ರಿಯೆ ನಡೀತಾ ಇರತ್ತೆ ನಮ್ಮ ಕಣ್ ಮುಂದೆ, ಆ ಕ್ರಿಯೆಗಳನ್ನು ನೋಡಿ ನೋಡಿ ನಾವು ಕಲಿತೀವಿ. ಐ ಡೋಂಟ್ ಥಿಂಕ್ ನೀವು ಯಾರು ನನ್ನ ಈ ಪರ್ಟಿಕ್ಯುಲರ್ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತನವ್ರು ಯಾರು? ಹಿಂಗೆ ಕಲಿಯೋದು ಅಲ್ವಾ ನಾವು? ಮ್ಯಾಥಮೆಟಿಕ್ಸ್ ಕೂಡ ನಾವು ಹಂಗೆ ಕಲಿತೀವಿ ಇಂಡಿಯನ್ಸ್. ಆಮೇಲೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಅಥವಾ ನೀವು ಹೈಯರ್ ಸ್ಟಡೀಸ್ ಮಾಡಿದ್ರೆ ಏನೋ ಒಂದು ಕಾನ್ಸೆಪ್ಟ್ ಲರ್ನಿಂಗು ಅದು ಇದು ಎಲ್ಲ ಮಾಡ್ತೀವಿ. ಬಟ್ ದಿಸ್ ಇಸ್ ಹೌ ಸೆಕೆಂಡ್ ಪಿ ಯು ಸಿನಲ್ಲಿ 99% to 98% ಬಂದಿರೋ ಹುಡುಗನ ಕೇಳಿ, ಹುಟ್ಟ ಕರೆದ್ಬಿಟ್ಟು ಕೇಳಿ, ಹಾರ್ಡ್ ವರ್ಕ್ ಮಾಡಿದೆ ಅದು ಇದು ಅಂತೆಲ್ಲ ಹೇಳ್ತಾನೆ ಯಾರು ಕೇಳಿದ್ರೆ. ಟವರ್ ಇಲ್ಲ ಎಲ್ಲ ಬಹಟ್ ಮಾಡಿದ್ದೀನಿ ನಾನು ಅಂತ. ಇಷ್ಟೊಂದು ಕ್ವಶನ್ ಪೇಪರ್ಸ್ ನೋಡಿದೆ, ಅಷ್ಟು ಕ್ವಶನ್ ಪೇಪರ್ಸಲ್ಲಿ ಇಷ್ಟು ಕ್ವಶನ್ಸ್ ಬಂದಿತ್ತು, ಅದನ್ನ ನೋಡಿದೆ ಬಹಟ್ ಮಾಡಿ ಬರದೆ ಅಂತ ಹೇಳ್ತಾರೆ. ಹಂಗಂತ ಅವ್ನು ಬುದ್ಧಿವಂತ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಾವು ಅದಕ್ಕೆ. ಸೊ ನಮ್ಮಲ್ಲಿ ಒಂದು ವಿಶೇಷತೆ ಇದೆ, ಅದೇನು ಅಂತಂದರೆ ಅದಕ್ಕೆ ಕ್ರಿಯಾಜ್ಞಾನ ಅಂತ ಕರಿತೀವಿ ನಾವು. ಅದು ಜ್ಞಾನ ಕ್ರಿಯೆ ಮೂಲಕ ಜ್ಞಾನ ಬರುತ್ತೆ ನಮಗೆ, ಓದಿನ ಮೂಲಕ ಬರಲ್ಲ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಏನಂತಂದರೆ ಈಗ ನಾವು ಸುಮಾರು ಜನ ಮೆಕ್ಯಾನಿಕ್ಗಳನ್ನ ನೋಡಿದ್ದೀವಲ್ವಾ, ಸುಮಾರು ಜನ ಇದು ಮಾಡ್ತೀವಿ. ನಾವು ಹೋಗಿ ಎಂಥ ಇದನ್ನು ಕ್ಲಿಷ್ಟಕರವಾದ ಸಮಸ್ಯೆ, ಬೆನ್ಸ್ ಕಾರಿಂದ ಹಿಡಿದು ಒಂದು ಯಾವುದೋ ಟೂ ವೀಲರು ಅದ್ರ ತನಕ ನಾವು ತೊಗೊಂಡು ಹೋಗ ಇಮ್ಮಿಡಿಯೇಟ್ಲಿ ರಿಪೇರಿ ಮಾಡಿಕೊಡ್ತಾನೆ ಅವನು. ಏನೋ ಒಂದು ಹೇಳ್ತಾನೆ, ಇಲ್ಲ ನಾಳೆ ಬನ್ನಿ ಅಂತಾನೆ, ಇದು ಮಾಡ್ತಾನೆ. ಅವ್ನು ಪುಸ್ತಕ ನೋಡಿ ಪುಸ್ತಕ ತೆಗೆದ್ಬಿಟ್ಟು ಇದಾದ್ಮೇಲೆ ಏನು ಇದಾದ್ಮೇಲೆ ಏನು. ಅದೇ ನೀವು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೋ ಇಂಜಿನಿಯರ್ಗೋ ಅಥವಾ ಯಾವ್ದಾದ್ರು ಇವನು ಆಟೋಮೊಬೈಲ್ ಇಂಜಿನಿಯರ್ಗೋ ಕೊಟ್ಟರೆ ಅವನು ರಿಪೇರಿ ಮಾಡೋಕ್ಕಾಗಲ್ಲ, ಕಷ್ಟ ಅವ್ನಿಗೆ ಮಾಡೋಕ್ಕೆ. ಬಟ್ ಆ ಹುಡುಗ ಹೆಂಗೆ ಕಲ್ತಿದ್ದಾನೆ, ಏನನ್ನು ಓದಿ ಕಲ್ತಿದ್ದಾನೆ ಅವನು? ಪ್ರಾಕ್ಟಿಕಲ್ ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್. ಸೊ ಈ ಥರದ ಕಲಿಕೆ ನಮ್ಮಲ್ಲಿ ನಮ್ಮ ಪ್ರಿಡಾಮಿನೆಂಟ್ ಆಗಿ ನಮ್ಮ ನೇಚರಲ್ಲಿದೆ ಆಸ್ ಇಂಡಿಯನ್ಸ್. ಹೇಗೆ ಬಂತು, ಯಾಕೆ ಬಂತು, ಇದು ಒರಿಜಿನ್ ಏನು, ಅದ್ರ ಬಗ್ಗೆ ನಾನು ಹೋಗಲ್ಲ. ಆದರೆ ಈ ಈ ನಮ್ಮ ನಾವು ಜನರಲ್ ಆಗಿ ನಾವು ಭಾರತ ದೇಶದಲ್ಲಿ ಸ್ಟೂಡೆಂಟ್ಸನ್ನ ಅಥವಾ ಜನರನ್ನ ನೋಡಿದ್ರೆ ನಾವು ಕಲಿಯೋ ರೀತಿ ಹೀಗೆ. ಅವ್ರು ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು ಅಥವಾ ಯಾವುದೇ ಜಾತಿ ಹಿಂದೂಗಳಲ್ಲಿ ಇರ್ಬೋದು, ಇದನ್ನು ಕಲಿತೀವಿ. ಸೊ ಇದನ್ನು ಎರಡು ಇದು ಇದೆ, ಎರಡು ವೇ ಆಫ್ ಲರ್ನಿಂಗ್ ಇದೆ ಜಗತ್ತಿನಲ್ಲಿ ಅಂತ ಹೇಳ್ತಾರೆ. ಒಂದು ಪರ್ಫಾರ್ಮೇಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಥಿಯರಿಟಿಕಲ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಇಂಡಿಯಾದಲ್ಲಿ ಈಗ ನಾನು ವಿವರಿಸಿದ್ನಲ್ಲ ಕ್ರಿಯಾಜ್ಞಾನ ಅಂತ ನೀವು ವಿವರಿಸಿದ್ನಲ್ಲ, ಅದು ಯಾವ ಥರದ ಲರ್ನಿಂಗ್ ಅಂತ ಹೇಳ್ತೀರಾ ಇವೆರಡರಲ್ಲಿ? ಪರ್ಫಾರ್ಮೇಟಿವ್ ಲರ್ನಿಂಗ್. ಸೊ ಯುರೋಪ್ ವೆಸ್ಟ್ ಅಂತ ನಾವು ಯಾರನ್ನ ಏನು ಕರಿತೀವಿ, ಅಮೇರಿಕಾ ಯುರೋಪ್ ಏನು ಕರಿತೀವಿ, ಅವ್ರಿಗೆ ಥಿಯರಿಟಿಕಲ್ ಲರ್ನಿಂಗು ಸಿಕ್ಕಾಪಟ್ಟೆ ಬೇಗ. ಅಂದರೆ ಅವ್ರ ಥಿಯರಿಟಿಕಲ್ ಲರ್ನಿಂಗ್ ಅವ್ರ ಪ್ರಿಡಾಮಿನೆಂಟ್ ವೇ ಆಫ್ ಲರ್ನಿಂಗ್, ಅವ್ರು ಎಲ್ಲದಕ್ಕೂ ಮ್ಯಾನ್ಯುಯಲ್ಸ್ ರೆಫರ್ ಮಾಡ್ತಾರೆ. ಸೊ ನೀವು ನಮಗೆ ಮ್ಯಾನ್ಯುಯಲ್ ಕೊಟ್ಟರೆ ಫೋನ್ ಮಾಡಿಬಿಟ್ಟು ಒಂಚೂರು ಹೇಳ್ತೇವೆ ಗುರು ಇದರಲ್ಲಿ ಯಾವ್ದು ಮಾಡಬೇಕು ಅಂತ. ಮ್ಯಾನ್ಯುಯಲ್ ಓದಲ್ಲ ನಾವು, ಅವರಿಗೆ ನೀವು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಮ್ಯಾನ್ಯುಯಲ್ ಬೇಕಾಗುತ್ತೆ, ಬೇಸಿಕ್ ಲೆವೆಲ್ ಡಿಫ್ರೆನ್ಸ್. ಸೊ ಈಗ ಆ ಥರ ಒಂದು ಈಗ ಆಕ್ಚುಲಿ ಅಮೇರಿಕಾಗೆ ಹೋದ್ರೆ ನೀವು ಒಂದು ಸಣ್ಣ ಇದು ಚಾಕ್ಲೇಟ್ ಯಾವುದೋ ಒಂದು ತೊಗೊಂಡ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಓಪನ್ ದ ರ್ಯಾಪರ್ ಹಿಯರ್ ಅಂತ ಬರ್ದಿರ್ತಾರೆ. ಆಮೇಲೆ ಇನ್ನೇನೋ ಒಂದು ಸ್ಯಾಶೆ ತೊಗೊಂಡ್ರೆ ಕಟ್ ಹಿಯರ್ ಅಂತ, ಇಲ್ಲೂ ಬಂದಿದೆ ಇವಾಗ ಕಟ್ ಹಿಯರ್ ಅಂತ ಬರ್ದಿರ್ತಾರೆ. ನಮ್ಗೆ ಅವೆಲ್ಲ ನಮ್ಗೆಲ್ಲ ಜುಗಾಡಿದೆ, ನಮ್ಗೆ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ತೀವಿ, ಅದಕ್ಕೇನು ಅನುಭವಿಸ್ಬೇಕೋ ಅದಕ್ಕೇನು ರಿಸಲ್ಟ್ ಅದಕ್ಕೆ ನಮ್ಗೆ ಅದಕ್ಕೆ ಏನು ಆನಂದ ಸಿಗುತ್ತೋ ಸಂತೋಷ ಸಿಗುತ್ತೋ ಅದನ್ನು ನಾವು ಮಾಡ್ತೀವಿ, ಆ ಥರದ್ದು ಇದು. ಸೊ ಇದರಲ್ಲಿ ಇನ್ಫೀರಿಯರ್ ಸುಪೀರಿಯರ್ ಅಂತ ಯಾವುದಿಲ್ಲ, ದಿಸ್ ಇಸ್ ಅವರ್ ವೇ ಆಫ್ ಲರ್ನಿಂಗ್, ನಾವು ಕಲಿಯುವ ರೀತಿ ಇದು. ಅವರು ಆ ಥರ ಕಲಿತಾರೆ, ನಾವು ಈ ಥರ ಕಲಿತೀವಿ. ಅವ್ರಿಗೆ ಕಾರ್ ರಿಪೇರಿದು ಎಕ್ಸಾಂಪಲ್ ಮತ್ತೆ ತೊಗೊಂಡ್ರೆ, ಅವ್ರು ನೀವು ಅಲ್ಲಿ ಯಾವ್ದಾದ್ರು ನೀವು ಆ ಕಾರು ಎಲ್ಲೋ ಮಧ್ಯದಲ್ಲಿ ಕೆಟ್ಟೋಯ್ತು ಅಂತ ಹೇಳಿ ನೀವು ಗರಾಜಿಗೆ ತೊಗೊಂಡು ಹೋದ್ರೆ ಅವರು ಮ್ಯಾನ್ಯುಯಲ್ ಇಂದ ಏನು ರಿಪೇರಿ ಮಾಡೋದಿಲ್ಲ, ದೇ ಹ್ಯಾವ್ ಟು ಓಪನ್ ದ ಮ್ಯಾನ್ಯುಯಲ್ ಅಂಡ್ ಇದು. ಮಿಕ್ಸರ್ ತೊಗೊಂಡ್ಬರ್ತೀವಿ, ಮೈಕ್ರೋ ಓವನ್ ತೊಗೊಂಡ್ಬರ್ತೀವಿ, ಯಾರಾದರೂ ನಿಮ್ಮ ಮನೆಯಲ್ಲಿ ಅದನ್ನು ಓಪನ್ ಮ್ಯಾನ್ಯುಯಲ್ ಓಪನ್ ಮಾಡಿಬಿಟ್ಟು ಆಪ್ರೇಟ್ ಮಾಡಿದಾರ, ನೋಡಿದ್ದೀರಾ ಎಲ್ಲಾದರೂ? ಸಾಧ್ಯವೇ ಇಲ್ಲ, ಕಾಣಿಸೋದೇ ಇಲ್ಲ ಅದು. ನೀವು ಎಂತ ಸೂಪರ್ ರಿಚ್ ಫ್ಯಾಮಿಲಿಗೆ ಹೋದ್ರು ಯಾರು ಮ್ಯಾನ್ಯುಯಲ್ ನ ಓಪನ್ ಮಾಡಿ ವಾರಂಟಿ ಕಾರ್ಡ್ ಜೊತೆ ಸೇಫ್ ಆಗಿಟ್ಟಿರ್ತೀವಿ. ಅಲ್ಲ, ವಾರಂಟಿ ಕಾರ್ಡ್ ತೆಗೆದು ಒಳಗಿಟ್ಟು ಅದನ್ನ ಎಸಿತೀವಿ, ಅದು ಕಸ ಅದು ನಮ್ಗೆ. ಅದು ಆಕ್ಚುಲಿ
ಸೊ ಇದ್ರಲ್ಲಿ ಇದರಿಂದ ಅರ್ಥ ಆಗೋ ವಿಷಯ ಏನು ಅಂತಂದ್ರೆ, ಪ್ರತಿಯೊಂದು ಸಂಸ್ಕೃತಿಗೂ ಒಂದು ರೀತಿಯಿಂದ ಕಲಿಯುವ ಅರ್ಥ ಮಾಡಿಕೊಳ್ಳುವ ವಿಧಾನ ಇದೆ ಅಂತ. ಸೊ ವಿಜ್ಞಾನ ಕೂಡ ಅಂದ್ರೆ ವಿಜ್ಞಾನ ಕೂಡ ಹೊರತಲ್ಲ ಇದಕ್ಕೆ, ವಿಜ್ಞಾನವನ್ನು ಕೂಡ ನಾವು ಎರಡು ಸಂಸ್ಕೃತಿಗಳಾಗಿ ಬೇರೆ ಬೇರೆ ಸಂಸ್ಕೃತಿಗಳಾಗಿ ಬೇರೆ ಬೇರೆ ರೀತಿ ಗ್ರಹಣೆ ಮಾಡ್ತೀವಿ. ಸೊ ವಿಜ್ಞಾನ ಸಾಹಿತಿಗಳ ಇದು ಏನು, ಚಾಲೆಂಜ್ ಏನು, ಅದು ಅವ್ರ ಮುಂದೆ ಇರೋ ಸವಾಲೇನು ಅಂತಂದ್ರೆ, ಈ ರೀತಿ ಗ್ರಹಣೆ ಮಾಡ್ತಾರಲ್ಲ ಅಂದ್ರೆ ಪರ್ಫಾರ್ಮೇಟಿವ್ ವೇ ಕ್ರಿಯಾಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋ ಅಂಥವ್ರಿಗೆ ಇಂಜೆಕ್ಷನ್ ಚುಚ್ಚಪ್ಪ, ನಾನು ವಾಸಿ ಆದ್ರೆ ಸಾಕು, ನನಗೆ ಮ್ಯಾನ್ಯುವಲ್ ಬೇಡ, ನಾನು ಮಿಕ್ಸರ್ ಆಪರೇಟ್ ಮಾಡಕ್ ಬಂದ್ರೆ ಸಾಕು, ಕುಕ್ಕರ್ ಕೂಗ್ಸಕ್ ಬಂದ್ರೆ ಸಾಕು, ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಸಾಕು ಅನ್ನೋಂಥ ರೀತಿನಲ್ಲಿ ಅದ್ರ ಇಫೆಕ್ಟ್ ಅದ್ರ ಪರಿಣಾಮ ಅದಿದ್ರೆ ಸಾಕು ಅನ್ನೋಂಥ ಒಂದು ಸಂಸ್ಕೃತಿಗೆ ಯಾವ ರೀತಿಯ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾದ್ರೆ ವಿಜ್ಞಾನದ ಬಗ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇಶ್ಯೂ ಬಗ್ಗೆ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಬಂದಿತ್ತು ಅದ್ರದ್ದು ಏನೇನು ಸಮಸ್ಯೆಗಳು ಅದನ್ನೆಲ್ಲ ಹೇಳ್ಬೇಕಾದ್ರೆ ಅವರಿಗೆ ಯಾವ ರೀತಿಯಾಗಿ ನೀವು ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ವಿಜ್ಞಾನ ಬರವಣಿಗೆ ಮಾಡಬೇಕು ಅಂತನ್ನೋದು ನನಗೆ ಗೊತ್ತಿಲ್ಲ ಅಂತನ್ನೋದು ನಿಮ್ಮೆಲ್ಲರ ಮುಂದೆ ಇರುವಂಥ ಚಾಲೆಂಜು. ಇದನ್ನ ನೀವು ಏನದು ವೈಜ್ಞಾನಿಕ ಮನೋಭಾವ ಏನದು ಸೈಂಟಿಫಿಕ್ ಟೆಂಪರ್ಮೆಂಟು ಈ ಥರದ ಗುದ್ದಾಟದ ಒಳಗೆ ನೀವು ಕಳ್ಕೊಂಡ್ಬಿಟ್ರೆ ನಿಮ್ಮನ್ನು ನೀವು ಮೂಢನಂಬಿಕೆ ಬೇಕಾ ಮೂಢನಂಬಿಕೆ ಬೇಡವಾ ಇನ್ನೇನೋ ಒಂದು ಬೇಕಾ ಈ ಥರ ಗುದ್ದಾಟದೊಳಗೆ ಕಳ್ಕೊಂಡ್ಬಿಟ್ರೆ ಈ ವೈಜ್ಞಾನಿಕ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೆಯೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಅನುಭವಗಳನ್ನು ನೀವು ಇಟ್ಕೊಂಡು ಇನ್ನೊಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಏನಂದರೆ ಹಿಂದೆ ವಿಜ್ಞಾನ ಬೆಳೆದಿದ್ದು ವೆಸ್ಟನ್ನು ಕೂಡ ಸನ್ ರೈಸಸ್ ಇನ್ ದ ಈಸ್ಟ್ ಆ್ಯಂಡ್ ಸೆಟ್ಸ್ ಇನ್ ದ ವೆಸ್ಟ್, ಸೂರ್ಯ ಪೂರ್ವದಲ್ಲಿ ಹುಟ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಜನ ಮಾತಾಡ್ಕೋತಿದ್ರು ಪ್ರೀ ಕೋಪರ್ನಿಕಸ್ ಬರೋಕ್ಕಿಂತ ಮುಂಚೆ. ಸೊ ಆಮೇಲೆ ಬಂದಂಥ ಜ್ಞಾನ ಈ ಥರ ಮಾತಾಡ್ತಿದ್ರಲ್ಲ ಜನ, ಅವ್ರನ್ನ ಯಾರನ್ನೂ ತುಚ್ಛೀಕಾರ ಮಾಡಿದೆ ತಿರಸ್ಕಾರ ಮಾಡಿದೆ ಅದನ್ನು ಅವರೊಳಗೆ ಅದರೊಳಗೆ ತಗೊಂಡ್ಬಿಟ್ಟು ಆ ಅನುಭವವನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಎಲ್ಲ ಥರದ ಥಿಯರಿಗಳನ್ನು ಹೀಲಿಯೋಸೆಂಟ್ರಿಕ್ಕು ಈ ಥರದ್ದೆಲ್ಲ ಥಿಯರಿಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು. ಅನುಭವವನ್ನು ನಿರಾಕರಣೆ ಮಾಡಲಿಲ್ಲ ಯಾರು. ಇವತ್ತಿಗೂ ನಾವು ಹಂಗೆ ಹೇಳಲ್ವಾ, ಸೂರ್ಯ ಇದ್ರಲ್ಲಿ ಹುಟ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಹೇಳಲ್ವಾ, ಹಂಗಂತ ನಾವು ಅದನ್ನ ನಂಬ್ಕೊಂಡಿದ್ದೀವಾ? ನಮಗೆ ಗೊತ್ತು ಇವಾಗ ಅರ್ಥ ಸನ್ ಸುತ್ತ ಎಲ್ಲ ವಿ ನೋ ಎವ್ರಿಥಿಂಗ್, ಎಲಿಮೆಂಟ್ರಿ ನಾಲೆಜ್ ಈಗ ಎರಡನೇ ಕ್ಲಾಸ್ ಮೂರನೇ ಕ್ಲಾಸಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ಈ ಅನುಭವ ಇದನ್ನ ಪ್ರಧಾನವಾಗಿ ಇಟ್ಕೊಂಡಿರುವಂತಹ ಸಂಸ್ಕೃತಿ ಅನುಭವದಿಂದ ಜ್ಞಾನವನ್ನು ಸಂಪಾದಿಸುವಂತಹ ಸಂಸ್ಕೃತಿಗಳಿಗೆ ವೈಜ್ಞಾನಿಕ ಬರಹವನ್ನು ಹೇಗೆ ಮಾಡಬೇಕು ಅಂತನ್ನೋದು ಈಗ ನಮ್ಮ ಮುಂದೆ ಇರೋ ಚಾಲೆಂಜು ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ಧನ್ಯವಾದ. ನಂದೊಂದು ಕ್ವಿಕ್ ನೋಟು, ನೀವು ಆಲ್ರೆಡಿ ನಾವು ಓವರ್ ಶಾಟ್ ಮಾಡಿದ್ದೀವಿ, ಎರಡು ವಿಷಯದಲ್ಲಿ ಕಂಪ್ಲೀಟ್ ಮಾಡಿಬಿಡ್ತೀನಿ. ಒಂದು ಅವರು ಇದನ್ನು ಕೇಳಿದ್ರಲ್ಲ, ಈ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋದ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಜನ ಆ ಕಾಲದಲ್ಲಿ ಪ್ರಶ್ನೆ ಕೇಳಿದ್ರು, ಏನು ನಾವು ಇಲ್ಲೇ ನಿಂತಿದ್ದೀವಿ, ನಾವು ಕಾನ್ಸ್ಟೆಂಟ್ ಆಗಿದ್ದೀವಿ, ಸೂರ್ಯ ತಾನೆ ಅವನು ಪೂರ್ವದಲ್ಲಿ ಬರ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ, ಇದು ಯಾವ ಸೀಮೆ ಕತೆ, ನಾವು ಸೂರ್ಯನ ಸುತ್ತ ಸುತ್ತಿದ್ದೀವಿ ಅಂತ ಹೇಳ್ತಿರಲ್ಲ ನೀವು ಅನ್ನೋದು ಪ್ರಶ್ನೆ. ಸೊ ವಿಜ್ಞಾನ ಏನು ಹೇಳ್ತು, ನೀವು ಮೂರ್ಖರು ಅಂತ ಹೇಳಲಿಲ್ಲ. ನೋಡಪ್ಪ, ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ಸೂರ್ಯ ಭೂಮಿ ಸುತ್ತ ತಿರುಗ್ತಾ ಇಲ್ಲ, ಆದರೆ ನಮಗೆ ಯಾಕೆ ಹಾಗನ್ಸುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡುತ್ತೆ. ನಮಗೆ ಅನ್ಸೋದು ಸತ್ಯ ಅವನು ಪೂರ್ವದಲ್ಲಿ ಬಂದು ಪಶ್ಚಿಮದಲ್ಲಿ ಹೋಗ್ತಾನೆ ಅಂತ, ನಮಗೆ ಯಾವ ಕಾರಣಕ್ಕೆ ಹಾಗನ್ಸುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನ ಒಂದು ವಿವರಣೆ ಕೊಡುತ್ತೆ. ಇದನ್ನು ಸೇವಿಂಗ್ ದ ಫಿನಾಮಿನಾ ಅಂತ ಕರೀತಾರೆ. ಇದೊಂದು ವಿಜ್ಞಾನದ ಇಂಪಾರ್ಟೆಂಟ್ ಮೆಥಡ್. ಓಕೆ, ಇದು ಒಂದು ಭಾಗ ಅವ್ರು ಹೇಳಿದ್ದು. ಅಂದರೆ ನೀವು ಸ್ಪಷ್ಟ ಆಗಿಲ್ಲ ಅಂದರೆ ಸ್ಪಷ್ಟ ಮಾಡೋ ಕಾರಣಕ್ಕೆ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಎರಡನೇದು, ಅವ್ರು ಕೇಳಿದ್ರಲ್ಲ ನಮ್ಮ ಸಂಸ್ಕೃತಿಗೆ ವಿಜ್ಞಾನವನ್ನು ಹೇಗೆ ಬರೀಬೇಕು ಅಂತ, ಯಾಕೆ ಬರೀಬೇಕು ಅನ್ನೋ ಪ್ರಶ್ನೆ. ಬೇರೆ ಬೇರೆ ಚರ್ಚೆಗಳ ಕಾರಣಕ್ಕೆ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಲಿಲ್ಲ. ಸಿ, ನಮ್ಮಲ್ಲಿ ಕರೆಂಟು, ಕರೆಂಟು ಸ್ವಿಚ್ ಹಾಕಿದ್ರೆ ಬರುತ್ತೆ, ಲೈಟ್ ಅದು ಕಳತೆ, ಇದೆಲ್ಲ ಗೊತ್ತು ನಮಗೆ. ಈಗ ವೇದದಲ್ಲಿ ವಿದ್ಯುಚ್ಛಕ್ತಿ ಇದೆ ಅಂತ ಯಾರು ಮಾತಾಡ್ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾ, ನಂಬಬೇಕೋ ನಂಬಾರ್ದು ಸರಿನೋ? ಅವ್ರು ಯಾರೋ ಒಂದು ಸಂಸ್ಕೃತ ಶ್ಲೋಕ ಎರಡು ಹೇಳ್ಬಿಡ್ತು ಅಂದರೆ ಫುಲ್ ಇನ್ನು ಹೃದಯಾಘಾತ ಆಗ್ಬಿಡ್ತಾನೆ. ಇವ್ರು ಬುದ್ಧ ಅಂತ ಹೇಳ್ತಿದ್ರೆ ನಾವು ಏನು ಮಾಡೋದು, ಸೈಲೆಂಟ್ ಆಗ್ಬಿಡ್ತೀವಿ ಅಲ್ವಾ? ಹಂಗಲ್ಲ, ಈಗ ಅವ್ರು ನಿಮಗೆ ಸಂಸ್ಕೃತ ಬರುತ್ತೋ ಬಿಡುತ್ತೋ ಇತ್ತೋ ಬಿಡುತ್ತೋ ಅದೆಲ್ಲ ಬೇರೆ. ಇದೆ ಅಂತ ನೀವು ಮಾತಾಡಬೇಕು ಅಂದರೆ ಅದೇನು ಹೈಡ್ರೋ ಎಲೆಕ್ಟ್ರಿಕ್ ಪವರಾ, ಸೋಲಾರ್ ಪವರಾ, ಯಾವ ಥರದ್ದು? ಅದಕ್ಕೇನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕಲ್ವಾ, ಅದಕ್ಕೆ ಇನ್ಸ್ಟ್ರೂಮೆಂಟೇಷನ್ ಬೇಕಲ್ವಾ? ಆ ಇನ್ಸ್ಟ್ರೂಮೆಂಟೇಷನ್ ಎಲ್ಲ ಬೇಕು ಅಂದರೆ ತಯಾರು ಮಾಡೋ ಕಾರ್ಖಾನೆಗಳು ಇರಬೇಕಾಗುತ್ತಲ್ವಾ, ಸ್ಕಿಲ್ಡ್ ಲೇಬರ್ ಇರಬೇಕಾಗುತ್ತಲ್ವಾ? ಓಕೆ, ಆ ಥರದ್ದು ಏನಾದ್ರು ಸಿಗುತ್ತಪ್ಪ ನಿಮಗೆ ಚಾರಿತ್ರಿಕವಾಗಿ? ಅದೆಲ್ಲ ಇದ್ರೂ ನಿಮ್ಗೆ ಸಿಗಬೇಕಲ್ವಾ?
ಈಗ ನಿನ್ನೆ ಡೆಕನ್ ವುಡ್ ಸ್ಟೀಲ್ ಬಗ್ಗೆ ನಾನು ಹೇಳಿದ್ರೆ ನಾನು ತೋರಿಸ್ಬೋದು ನಿಮಗೆ ಅಲ್ವಾ. ಆ ಥರದ್ದು ಏನಾರೋ ಒಂದು ತೋರಿಸ್ಬೇಕು ನಿಮಗೆ ಅಲ್ವಾ. ಆ ಥರದ ಕಂಡೀಷನ್ಸ್ ಅಂತ ಕರಿತೀವಲ್ಲ ಯಾವುದೋ ಒಂದು ಇದೆ ಅಂತ, ಅದ್ರ ಬಗ್ಗೆ ಮಾಡೋದಕ್ಕೆ ಈಗ ನಮಗೆ ಕರೆಂಟ್ ಬಗ್ಗೆ ಇರೋ ತಿಳುವಳಿಕೆ ಸಾಕಾಗಲ್ಲ. ಸ್ವಿಚ್ ಹಾಕಿದ್ರೆ ಲೈಟ್ ಹತ್ಕೊಂಡ್ಬಿಡುತ್ತೆ ಅನ್ನೋ ತಿಳುವಳಿಕೆಯಿಂದ ಇವತ್ತಲ್ಲಿ ಕರೆಂಟ್ ಇದೆಯಾ ಹಂಗೆ ಹೇಳ್ಬಿಟ್ರೆ ನಮಗೆ ಏನಪ್ಪ ಏನು ಹೇಳೋದು ಇದಂತರ ಏನು. ಅಲ್ಲ ಈಗ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಹೇಗೆ ಡ್ಯಾಮ್ ಕಟ್ತಾರೆ ಪವರ್ ಬರುತ್ತೆ ಅಂತ ಹಿಂಗೆ ಅವ್ರಿಗೇನು ಗೊತ್ತಿರಲ್ಲ, ಆದರೆ ಅದನ್ನ ಬಳಸಕ್ ಬರುತ್ತೆ ಅವ್ರಿಗೆ. ಹಾಗೆ ವೇದದಲ್ಲಿ ವಿದ್ಯುತ್ ಶಕ್ತಿ ಇದೆ ಅಂತ ಅನ್ನೋ ಒಂದು ಸೆಂಟೆನ್ಸ್ನ ಏನು ಅಂದರೆ ಅದನ್ನ ತಗೊಂಡು ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಲೋಚನೆ ಮಾಡೋದಕ್ಕೆ ಪ್ರೀ ಕಂಡೀಷನ್ಸ್ ಬೇಕಾಗುತ್ತೆ. ವಿಜ್ಞಾನ ಸಾಹಿತ್ಯದ ಕೆಲಸ ಏನು ಅಂದರೆ ನಿಜವಾಗಿ ಅದಕ್ಕೆ ಬೇಕಾದಂಥ ಕಂಡೀಷನ್ಸನ್ನು ಜನರೇಟ್ ಮಾಡಬೇಕು. ಎಲ್ಲಿ ಏನು ಏನಾರು ಹೇಳ್ಕೊಳಪ್ಪ ನನ್ನ ಸ್ವಿಚ್ ಅದ್ಮದ್ ಮಾತ್ರ ಇಂಪಾರ್ಟೆಂಟ್, ಕರೆಂಟ್ ಬರ್ತಾ ಇಲ್ವಾ ಅನ್ನೋ ಸಮಾಜದಲ್ಲಿ ವಿಜ್ಞಾನವನ್ನು ಹೇಗೆ ಹೇಳಬೇಕು. ಆವಾಗ ಇವೆಲ್ಲ ಮಾತಾಡಿದ್ರಲ್ಲ ಅಂದರೆ ಕನ್ನಡ ಉಳಿಸ್ಕೋಬೇಕು, ಅಲ್ಲಿ ಇವರು ಕೆಲವು ಕಳವಳ ವ್ಯಕ್ತಪಡಿಸಿದ್ರು ಮುಂದಿನ ತಲೆಮಾರಿಗೆ ಶಬ್ದಗಳಿರಲ್ಲ ಅಂತ, ಪರಿಭಾಷಿಕ ಪದಗಳು, ಯಾಕೆಂದರೆ ಅವರೆಲ್ಲ ವಿಜ್ಞಾನ ಸಾಹಿತ್ಯಗಳು ಬರೀಲಿ ಅಂತ ಕಾಯಲ್ಲ. ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದಾಗ್ಬಿಡಿದೆ ಅಲ್ವಾ ನಮ್ಮ ಮನೆ ಒಳಗಡೆ, ನೀವು ಬರೆಯೋಕ್ಕೆ ಮುಂಚೆ ಅವು ಬಂದ್ಬಿಡುತ್ತೆ. ಅವುಗಳ ಹಿಂದೆ ನಾವು ಯಾವ ರೀತಿ ಕಂಡೀಷನ್ಸ್ ಇದನ್ನೇ ಚರ್ಚೆ ಮಾಡಿದ್ವಲ್ಲ, ಅಂದರೆ ಅರ್ಥ ಯಾವುದಕ್ಕೆ ಬರುತ್ತೆ, ಅದು ಹಿಂದೆ ಇನ್ನೇನೇನೋ ಒಂದಷ್ಟೆಲ್ಲ ಇರುತ್ತೆ, ಅದನ್ನು ಕಟ್ಟೋದು ಹೇಗೆ, ಅದನ್ನು ಯಾವುದು ಕ್ರಿಯಾಜ್ಞಾನ ಮಾಡಿ ಕಲಿಯೋ ಜನಕ್ಕೆ ತಿಳಿಸ್ಕೊಡೋದು ಹೇಗೆ, ಅರ್ಥ ಮಾಡಿಸೋದು ಹೇಗೆ ಅನ್ನೋ ಸವಾಲನ್ನು ತಗೋಬೇಕಾಗುತ್ತೆ. ಇವರು ಆ ಸವಾಲಿಗೆ ಉತ್ತರ ಕೊಡೋಕ್ಕೆ ಹೊರಟಿದ್ದಲ್ಲ. ಭಾಷೆ ಮತ್ತು ಸಂಸ್ಕೃತಿ, ಸಂಸ್ಕೃತಿ ಅನ್ನೋದು ಕಲಿಕೆಗೆ ಸಂಬಂಧಪಟ್ಟಿರುತ್ತೆ, ಭಾಷೆ ಅನ್ನೋದು ಅನುಭವಕ್ಕೆ ಸಂಬಂಧಪಟ್ಟಿರುತ್ತೆ, ಅನುಭವಕ್ಕೂ ಕಲಿಕೆಗೂ ಏನೋ ಒಂದು ಸಂಬಂಧ ಇದೆ. ಹಂಗಿದ್ರೆ ಈ ಸಂಬಂಧ ಇಟ್ಕೊಂಡು ವಿಜ್ಞಾನ ಸಾಹಿತ್ಯದ ಬಗ್ಗೆ ಯೋಚನೆ ಮಾಡೋದು ಹೇಗೆ ಅಂತ ನಾನು ನೀವು ಇವತ್ತು ಯೋಚನೆ ಮಾಡದೆ ಹೋದರೆ ಈ ಪ್ರಶ್ನೆಗೆ ಮುಂದೆ ಉತ್ತರ ಸಿಗಲ್ಲ. ನಿನ್ನೆ ಮಾಡಿದಾರೋ ಬಿಟ್ಟಿದ್ದೀರೋ, ನಾಳೆ ನಮಗಂತೂ ಏನು ಸ್ಟಾಪ್ ಮಾಡ್ತಿಲ್ವಲ್ಲ. ಇಲ್ಲದೆ ಹೋದರೆ ಸಾಹಿತ್ಯದವರು ನಾವು ಬುರುಡೆ ಹೊಡಿತಾ ಇರ್ತೀವಿ, ವಿಜ್ಞಾನ ಅಂದರೆ ಹಾಗೆ ಹೀಗೆ ನೀವು ಬರಲಿಲ್ಲ ಅಂದರೆ. ಇವುಗಳನ್ನೆಲ್ಲ ಹೇಳಿದ್ರು ಮೇಡಮ್ ಅವರು, ಅವ್ರಿಗೆ ನಾನು ಎರಡು ಸಲ ಧನ್ಯವಾದ ಹೇಳ್ತೇನೆ. ಒಂದು ಇಂಥದ್ದೊಂದು ಉಪನ್ಯಾಸ ನೀಡಿದ್ದಕ್ಕೆ, ಇನ್ನೊಂದು ಧನ್ಯವಾದ ನಿಮ್ಮನ್ನೆಲ್ಲ ಎಚ್ಚರವಾಗಿ ಇಟ್ಟಿದ್ದಕ್ಕೆ. ಈ ಒಂದು ಚರ್ಚೆ ಮೂಲಕ ನಿಮ್ಮನ್ನು ಕೂಡ ನೀವು ಕೂಡ ಆಸಕ್ತಿದಾಯಕವಾಗಿ ಪಾಲ್ಗೊಳ್ಳುವ ಹಾಗೆ ಮಾಡಿ ನಿಮ್ಮಲ್ಲಿರೋ ಜಡವನ್ನು ಅವು ಹೊಡೆದೋಡಿಸಿ ಚೈತನ್ಯವನ್ನು ತುಂಬಿದ್ರು. ಅದಕ್ಕಾಗಿ ಆ ಚೈತನ್ಯವನ್ನು ತುಂಬಿದ ಚೈತನ್ಯ ದಾಯಿನಿಗೆ ಈ ಕಾಣಿಕೆ.